Nigamakalpatrayam Shukamukhadamrutatravasayutam Shukamukhadamrutatravasayutam Tattva Bhagavatam Rasamalayam ತನ್ನದೇ ಆಶ್ರಯದಲ್ಲಿರುವ ಅದೆಷ್ಟೋ ಜೀವಗಳು ತನಗೆ ಪದೇ ಪದೇ ಅಪಚಾರಗಳನ್ನು ಮಾಡಿದರು ಅವೆಲ್ಲವನ್ನು ಸಹಿಸಿ ಕ್ಷಮಿಸಿ ಹೊಟ್ಟೆಗೆ ಹಾಕಿಕೊಂಡು ಅವುಗಳಿಗೆ ಇನ್ನಷ್ಟು ಶ್ರೇಯಸ್ಸನ್ನು ಉಂಟು ಮಾಡುವ ಜೀವಗಳ ಜೀವನ ಯಾತ್ರೆಯನ್ನು ನಡೆಸಿಕೊಡುವ ಆ ಭಗವತ್ ಶಕ್ತಿಗೆ ಸರ್ವರ ಹೃದಯ ವಿಹಾರಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸಿ ತತ್ವಭಾಗವತಂ ಪ್ರವಚನ ಮಾಲಿಕೆಯ ಇಂದಿನ ಪ್ರವಚನವನ್ನು ಅದರ ನಾಮಧೇಯ ತುಂಬ ವಿಚಿತ್ರವಾಗಿದೆ ಕರ್ಕೋಟಕ ಕಾರುಣ್ಯ ಎರಡು ಒಂದಕ್ಕೊಂದು ಸಂಬಂಧ ಇದ್ದಾಗೆ ಅನಿಸೋದಿಲ್ಲ ಕರ್ಕೋಟಕ ಕಾರುಣ್ಯ ಆ ಒಂದು ಕಥಾಭಾಗವನ್ನು ಪ್ರಾರಂಭಿಸ್ತಾ ಇದ್ದೇವೆ ವಿಧಿಯ ವಿಪರ್ಯಾಸಕ್ಕೆ ಸಿಕ್ಕು ರಾಜ್ಯವನ್ನು ಪತ್ನಿ ಪುತ್ರರನ್ನು ಇಷ್ಟ ಮಿತ್ರರನ್ನು ಕಳೆದುಕೊಂಡ ನಳ ದಿಕ್ಕಿಲ್ಲದೆ ಸಂಚಾರ ಮಾಡ್ತಾ ಇದ್ದಾನೆ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿಗೆ ಅಂತ ಅವನಿಗೆ ಗೊತ್ತಿಲ್ಲ ವಿಧಿ ಕರ್ಕೊಂಡು ಹೋಗ್ತಾ ಇದೆ ಕೆಲವು ಸಾರಿ ಹಾಗಾಗ್ತದೆ ನಮಗೆ ನಾವು ಎತ್ತ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಇದ್ರೂ ವಿಧಿಗೆ ಗೊತ್ತಿರುತ್ತೆ ಸ್ಪಷ್ಟವಾಗಿ ನಾವು ಇಲ್ಲಿ ಹೋಗಬೇಕು ಅಂತ ಅಲ್ಲಿಗೆ ವಿಧಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಇರುವಂಥದ್ದು ಈಗ ನಮ್ಮ ಜೀವನ ನಡೀತಾ ಇದೆ ಅಲ್ವಾ ಮುಂದೆ ಏನೋ ಒಂದು ಗೊತ್ತ ನಮಗೆ ಪ್ಲಾನ್ ಮಾಡಿರ್ಬೋದು ಯಾವಾಗ ರಿಟೈರ್ಮೆಂಟು ಅದಾದಮೇಲೆ ಇನ್ನೇನೇನು
ಅಂತೆಲ್ಲ ಅಲ್ಲಿವರೆಗೂ ಯೋಚನೆ ಮಾಡಿರ್ಬೋದು. ಆದರೆ ನಮಗೆ ಖಂಡಿತವಾಗಿಯೂ ಸ್ಪಷ್ಟವಾಗಿ ಗೊತ್ತಿಲ್ಲ ನಾಳೆ ಏನು. ಗೊತ್ತಿಲ್ಲದವರಿಗೆ ಪ್ರಯಾಣ ಇದು. ಆದರೆ ಸಾರಥಿಗೆ ಗೊತ್ತಿದೆ, ನಮ್ಮ ಜೀವನ ರಥವನ್ನು ನಡೆಸುವ ಪ್ರಭುವಿಗೆ ಗೊತ್ತಿದೆ ನಾವು ಎಲ್ಲಿಗೆ ಹೋಗಬೇಕು ಅಂತ. ಹಾಗೆ ನಳನಿಗೆ ಏನು ಎಲ್ಲಿಗೆ ಅಂತ ಇಲ್ಲದೆ ಅವನು ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಅರಣ್ಯದಲ್ಲಿ ಅಂಡ ಅಲಿತಾ ಇದ್ದಾನೆ. ಆದರೆ ವಿಧಿಗೆ ಸ್ಪಷ್ಟವಾಗಿ ಗೊತ್ತು ನಳನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂತ. ಇದ್ದಕ್ಕಿದ್ದ ಹಾಗೆ ಅರಣ್ಯ ಮಧ್ಯದಿಂದ ಗಂಭೀರವಾದ ಧ್ವನಿಯಲ್ಲಿ ಒಂದು ಆರ್ತನಾದ, ಗಂಭೀರವಾದ ಧ್ವನಿಯಲ್ಲಿ ಒಂದು ಆರ್ತನಾದ, ಒಂದು ಸ್ವರ ನಳನನ್ನು ಕರೆಯಿತು. ತತ್ರ ಶುಶ್ರಾವ ಶಬ್ದಂ ವೈ ಮಧ್ಯೆ ಭೂತಸ್ಯ ಕಸ್ಯಚಿತ್. ಅದು ಮನುಷ್ಯ ಸ್ವರವೋ ಹಾಗೆ ಅನ್ನುವ ಹಾಗಿಲ್ಲ, ಯಾವುದೋ ಪ್ರಾಣಿ ಇದ್ದೋ ಯಾವುದೋ ಒಂದು ಗೊತ್ತಾಗ್ತಾ ಇಲ್ಲ. ಭೂತಸ್ಯ ಕಸ್ಯಚಿತ್, ಯಾವುದೋ ಒಂದು ಜೀವದ, ಯಾವುದೋ ಒಂದು ಭೂತದ. ಭೂತ ಅಂದರೆ ನಾವು ನೀವು ಅಂದ್ಕೊಂಡಿರೋ ಭೂತ ಅಲ್ಲ, ಹಾರರ್ ಶೋದಲ್ಲಿ ಬರೋ ಭೂತ ಅಲ್ಲ. ಅದು ಭೂತ ಅಂದರೆ ಬೀಯಿಂಗ್ ಅಂತ ಅಷ್ಟೇ, ಒಂದು ಅಸ್ತಿತ್ವ ಅಂತ. ಯಾವುದೋ ಒಂದು ಜೀವ ಅಂತ. ಅದರ ಒಂದು ನಾದ, ಒಂದು ಶಬ್ದ ಕೇಳಿಬಂತು. ನಲನೇ ಪುಣ್ಯಶ್ಲೋಕನೇ, ಓಡೋಡಿ ಬಾ, ಉಳಿಸು ನನ್ನನ್ನು. ಆ ಸ್ವರದ ಅಭಿಪ್ರಾಯ ಎಷ್ಟೇ ಇದ್ದಿದ್ದು, ಪುಣ್ಯಶ್ಲೋಕನೇ. ಮೊದಲೇ ಹೇಳಿದ ಹಾಗೆ ಹೆಸರು ಹೇಳೋದೇ ಪುಣ್ಯ ಅಂತ, ಅಂಥವನು ನೀನು ಅಂತ. ಪುಣ್ಯಶ್ಲೋಕನ ಶಬ್ದಕ್ಕೆ ಅರ್ಥ ಹಾಗೆ ತೀರ್ಥರೂಪರು ಅಂತ ಹೇಳ್ತೇವಲ್ಲ, ಹಾಗೆ ಅಂಥದ್ದೇ ಒಂದು ಶಬ್ದ ಅದು ಪುಣ್ಯಶ್ಲೋಕ ಅಂತ. ಹೆಸರೇ ಪಾವನ ಅಂತ, ಹೆಸರು ಹೇಳಿದವರು ಒಳ್ಳೆದಾಗ್ತಾರೆ. ಹಾಗೆ ನಲನೇ ಪುಣ್ಯಾತ್ಮನೇ, ಧಾವಿಸಿ ಬಾ, ರಕ್ಷಿಸು ನನ್ನನ್ನು ಎನ್ನುವ ಒಂದು ಆರ್ತಧ್ವನಿ ಅಸಕೃತು ಮತ್ತೆ 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 ಕೇಳಿ ಬರ್ತಾ ಇದೆ. ಆ ಧ್ವನಿ ನಲನನ್ನೇ ಸಂಬೋಧನೆ ಮಾಡಿ ಆ ಒಂದು ಆರ್ತನ ಅದಕ್ಕೆ ಕೇಳಿ ಬರ್ತಾ ಇದೆ. ನಲನಿಗೆ ಅದು ಯಾರು ಅಂತ ಗೊತ್ತಿಲ್ಲ, ಏನು ವಿಷಯ ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವನ ಬಾಯಿಂದ ಆ ಶಬ್ದ ಹೊರಬಂತು, ಮಾ ಭೈಹಿ, ಭಯಪಡಬೇಡ, ನೀನು ಯಾರೇ ಆಗಿರು, ನಿನಗೆ ಏನೇ ಆಗಿರಲಿ, ನಲನಿದ್ದಾನೆ ಜೀವಂತವಾಗಿ ನಿನ್ನ ಸುತ್ತಮುತ್ತ, ಹಾಗಾಗಿ ಭಯಪಡಬೇಡ. ಇದು ಸ್ವಭಾವ, ಅವನ ಸ್ವಭಾವ ಇದು. ಅಪದ್ ಬಾಂಧವ ಮತ್ತು ಸಹಾಯದ ಪ್ರವೃತ್ತಿ ಉಳ್ಳವನು ಅಂತ. ಹಾಗಾಗಿ ಕೂಡಲೇ ಅವನ ಬಾಯಲ್ಲಿ ಬಂದಿದ್ದೇ ಇದು, ಮಾ ಭೈಹಿ. ಅತ್ತ ಕಡೆ ಧಾವಿಸಿದರೆ ಧಗಧಗನೆ ಬೆಂಕಿ ಹೊತ್ತಿ ಒರಿತಾ ಇದೆ, ಕಾಡ್ಗಿಚ್ಚು, ಕಾಡಿಗೆ ಕಾಡೇ ಹೊತ್ತಿ ಒರಿತಾ ಇದೆ. ಮಧ್ಯ ಅಗ್ನೇ ಪ್ರವಿಷ್ಯತಂ, ಆ ಸ್ವರ ಬರ್ತಾ ಇರುವಂಥದ್ದು ಅಗ್ನಿ ಮಧ್ಯದಿಂದ. ಹಾಗಾಗಿ ಜೀವದ ಹಂಗನ್ನು ಬಿಟ್ಟು ಆ ಅಗ್ನಿಯ ಮಧ್ಯದಲ್ಲಿ ಸಾಹಸದಿಂದ ಪ್ರವೇಶ ಮಾಡಿ ಮುಂದುವರೆದು ನೋಡಿದರೆ ಒಂದು ಮಹಾಸರ್ಪ ಸುರಳಿ ಸುತ್ತಿ ತಲೆ ಎತ್ತಿ ಕುಳಿತಿದೆ. ಹರಿದು ಹೋಗ್ಬೋದಲ್ವಾ, ಹರಿದು ಹೋಗ್ತಾ ಇಲ್ಲ, ಸ್ತಬ್ಧವಾಗಿ ಕುಳಿತಿದೆ. ಹಾಗಾದ್ರೆ ಹೆದರಬಾರದು, ಈಗ ಒಂದೋ ಹರಿದು ಹೋಗ್ಬಿಡ್ಬೇಕು. ಅದು ಮಾಡಿಲ್ಲ, ಒಂದೇ ಕಡೆ ಕೂತಿದೆ ಸರ್ಪ ಅಂದರೆ ಅದಕ್ಕೆ ಭಯ ಆಗಿಲ್ಲ ಅಂತ ಅರ್ಥ, ಅದಕ್ಕೇನು ರಕ್ಷಣೆ ಇದೆ ಅಂತ ಅರ್ಥ. ಭಯ ಪಡಬಾರ್ದು, ಹಾಗಿಲ್ಲ ಸ್ಥಿತಿ. ವೇಪಮಾನಂ, ಮರಣಕ್ಕೆ ಮರಣವನ್ನು ಕಲ್ಪಿಸಿಕೊಂಡು ಕಂಪಿಸ್ತಾ ಇದೆ ಆ ಸರ್ಪ, ಅದು ಭೀತಿಗೊಂಡಿದೆ ಆದರೆ ಅಲ್ಲಾಡ್ತಾ ಇಲ್ಲ. ಮಂಡಲೀಕೃತವಾಗಿರ್ತಕ್ಕಂಥ ಸರ್ಪ. ಸಹೃದಯಾನಂದ ಕಾವ್ಯದಲ್ಲಿ ಈ ಸಂದರ್ಭವನ್ನು ಹೀಗೆ ವರ್ಣನೆ ಮಾಡಿದ್ದಾರೆ ಕೃಷ್ಣಾನಂದರು. ಇತಿ ವಾಚ ಮನೋವ್ರಜನ್ ನರೇಂದ್ರ ಫಣಿನಂ ಮಂಡಲಿತಂ ಕ್ಷೇತ ಓದ ದರ್ಶ. ಆ ದನಿಯನ್ನು ಅನುಸರಿಸಿ ಮುಂದುವರೆದ ನಲನಿಗೆ ಫಣಿ, ಒಂದು ಸರ್ಪ ಕಂಡು ಬಂತು. ಮಂಡಲಿತಂ, ಅದು ಸುರುಳಿ ಸುತ್ತಕೊಂಡು ಮಧ್ಯ ತಲೆ ಎತ್ಕೊಂಡಿತ್ತು. ಹೇಗೆ ಕಾಣ್ತಾ ಇತ್ತು ಅಂದರೆ ಕಾಡ್ಗಿಚ್ಚಲ್ವಾ, ಕಾಡ್ಗಿಚ್ಚಿಗೆ ಬೆದರಿ ಓಡುವ ವನಲಕ್ಷ್ಮಿ, ಕಾಡ್ಗಿಚ್ಚಿಗೆ ಕಂಗಾಲಾಗಿ ಪಲಾಯನ ಮಾಡುವ ವನಲಕ್ಷ್ಮಿಯ ಕೈಯಿಂದ ಕಳಚಿ ಬಿದ್ದ ಕಂಕಣದಂತೆ ಇತ್ತಂತೆ ಆ ಸರ್ಪದ ರೂಪ. ಅಲ್ಲಾಡದೆ ಇತ್ತು, ಒಂದು ಕರವಿಚ್ಯುತ ಕಂಕಣೋಪಮಾನಂ, ಕರವಿಚ್ಯುತ ಕೈಯಿಂದ ಜಾರಿದೆ, ವನಲಕ್ಷ್ಮಿಯ ಕೈಯಿಂದ ಜಾರಿದೆ ಕಂಕಣ, ಸುರುಳಿ ಸುತ್ತಕೊಂಡಿದೆಯಲ್ಲ. ಕಂಕಣೋಪಮಾನಂ ವನಲಕ್ಷ್ಮಿಯ ಶಿಖಿಶಂಕಯ ದ್ರವಂತ್ಯ. ತುಂಬ ಸುಂದರವಾಗಿರ್ತಕ್ಕಂಥ ಸಹೃದಯಾನಂದದ ಈ ಒಂದು ಶ್ಲೋಕ. Thank you.
ಮನೋವ್ರಜನ್ ನರೇಂದ್ರ ಫಣಿನಂ ಮಂಡಲಿತಂ ಕ್ಷಿತೌದದರ್ಶ ಕರವಿಚ್ಯುತ ಕಂಕಣೋಪಮಾನಂ ವನಲಕ್ಷ್ಮ್ಯಾಃ ಶಿಖಿ ಶಂಕಯಾ ದ್ರವಂತ್ಯಾಃ. ಶಿಖಿ ಶಂಕಯ ಅಂದು ಅಗ್ನಿಶಂಕೆಯಿಂದ ಧಾವಿಸುವ ವನಲಕ್ಷ್ಮಿಯ ಕೈಯಿಂದ ಜಾರಿದ ಕಡಗ, ಅದರ ಹಾಗೆ ಬಿದ್ದು ಸ್ತಬ್ಧವಾಗಿರ್ತಕ್ಕಂಥ ಒಂದೇ ಕಡೆ ಇದ್ದಂಥ ಒಂದು ಮಹಾಸರ್ಪ, ಬೃಹದಾಕಾರದ ಸರ್ಪ. ಯಾರದು? ಅದು ಸುಮ್ಮನೆ ಸರ್ಪ ಅಲ್ಲ, ಸರ್ಪರಾಜ ಕರ್ಕೋಟಕ. ಹಾಗಂದರೆ ಎಂಟು ನಾಗನಾಯಕರು, ನಾಲ್ಕು ಕುಲದಲ್ಲಿ ಎಂಟು ಮಂದಿ ನಾಯಕರು ಬರ್ತಾರೆ, ಎಂಟು ರಾಜರುಗಳು ಬರ್ತಾರೆ. ಅನಂತಃ, ವಾಸುಕಿಹಿ, ಪದ್ಮಃ, ಮಹಾಪದ್ಮಃ, ತಕ್ಷಕ, ಕರ್ಕೋಟಃ, ಕುಲಿಕಃ, ಶಂಖಃ ಅಂತ ಎಂಟು ಮಂದಿ ಮಹಾನಾಗರು ಅಥವಾ ನಾಗರಾಜರು, ನಾಗನಾಯಕರು ಬರ್ತಾರೆ. ಅನಂತನಂದು ಎಲ್ಲರಿಗಿಂತ ಹಿರಿಯವನು, ಆದಿಶೇಷ ಅಂತ ಏನು ಕರೀತೇವೆ ಅವನೇ ಅನಂತ. ನಾಗರಾಜ್ಯವನ್ನು ಬೇಡ ಅಂಥೇಳಿ ವಿಷ್ಣು ಸೇವೆಗೆ, ಹರಿಸೇವೆಗೆ ಹೋದವನು. ಹಾಗೆ ಅವನೇ ಮೊದಲಾಗಿ ಅನಂತ, ಎರಡನೇವನು ವಾಸುಕಿ, ಅವನದೇ ತಮ್ಮ ಎರಡನೇವನವನು. ಬಳಿಕ ಪದ್ಮ, ಮಹಾಪದ್ಮ, ತಕ್ಷಕ, ಈ ಐವರಾದ ಮೇಲೆ ಆರನೆಯವನೇ ಕರ್ಕೋಟ ಅಥವಾ ಕರ್ಕೋಟಕ ಎನ್ನುವ ಕೃಷ್ಣ ವರ್ಣದ ಮಹಾನಾಗ, ಮಹಾಪ್ರಭಾವಶಾಲಿ, ಅದ್ಭುತ ಸಾಮರ್ಥ್ಯ ಸಂಪನ್ನ. ಏಳು ಎಂಟನೆಯವರು ಕುಳಿಕ ಮತ್ತು ಶಂಕರು. ಈ ಎಂಟು ನಾಗನಾಯಕರಲ್ಲಿ ಐದನೆಯವನಾದ, ಆರನೆಯವನಾದ ಕರ್ಕೋಟಕ ಆ ಸ್ಥಿತಿಯಲ್ಲಿ ಅಲ್ಲಿದ್ದಿದ್ದು, ಕಾಡಗಿಚ್ಚನ ಮಧ್ಯದಲ್ಲಿ ಸಿಕ್ಕಿಕೊಂಡು ಕಷ್ಟಪಡ್ತಾ ಇದ್ದಿದ್ದು. ತನ್ನ ಬಳಿ ಸಾರುವ ನಲನಿಗೆ ತಲೆಬಾಗಿದನು ಸರ್ಪರಾಜ. ಮೈಯಲ್ಲೇನೂ ಚಲನೆ ಇಲ್ಲ, ತಲೆ ಒಂದು ನೀಗೆ ಬಾಗಿದ್ನಂತೆ. ಆಶ್ಚರ್ಯದಿಂದ ನೋಡ್ತಾನೆ ನೆಲ, ಹರಿದು ಹೋಗಲ್ಲ, ಯಾಕೆ ಹಾಗೆ ಸ್ತಬ್ಧನಾಗಿದೆಯೇ ಅಲ್ಲಿ ಅಂತ. ಆಗ ಆ ಕರ್ಕೋಟಕ ಮನುಷ್ಯ ಭಾಷೆಯಲ್ಲಿ ಮಾತನಾಡ್ತಾನೆ, ನಲನೇ, ನಿನ್ನ ಹಾಗೆ ನಾನು ಕೂಡ ರಾಜ. ನೀನು ನರರಿಗೆ ರಾಜನಾದರೆ ನಾನು ನಾಗರುಗಳಿಗೆ ರಾಜ. ನಿನ್ನ ಹಾಗೆ ನಾನು ಕೂಡ ನಿನ್ನ ಸಮಾನ ದುಃಖಿ, ಒಂದು ಕಷ್ಟದಲ್ಲಿ ನಾನಿದ್ದೇನೆ. ನೀನು ದ್ಯೂತ ಆಡೋದು ಬೇಡ ಇತ್ತು, ಆಡಿಬಿಟ್ಟೆ, ಎಲ್ಲ ಕಳ್ಕೊಂಡೆ, ರಾಜ್ಯ ಕೋಶ ಎಲ್ಲವನ್ನು. ನಾನು ಹಾಗೆ ನಾರದರ ತಂಟಕ್ಕೆ ಹೋಗೋದು ಬೇಡ ಇತ್ತು. ನಾರದರ ತಂಟಕ್ಕೆ ಹೋದೆ, ಅವ್ರಿಗೊಂದು ಸಣ್ಣ ಅಪಚಾರವನ್ನು ಮಾಡಿದೆ, ಸಿಟ್ಟು ಬಂತು ಅವರಿಗೆ. ಹಾಗೆಲ್ಲ ಬರೋದಿಲ್ಲ ಸಿಟ್ಟು ಅವರಿಗೆ, ಏನು ಭವಿತವ್ಯವೋ, ವಿಧಿ ವಿಲಾಸವಿನ್ನೇನೋ. ಅವರು ಶಪಿಸಿದರು. ಏನು ಶಪಿಸಿದರು? ಇಲ್ಲೇ ಆ ಘಟನೆ ನಡೆದಿದ್ದು, ನನಗೆ ಬಿದ್ದಿರುವಲ್ಲ ಆ ಘಟನೆ ನಡೆದಿದ್ದು. ನಾರದರು ಹೇಳಿದ್ದಷ್ಟೇ, ಎದ್ದು ಹೋಗಲಾರದಂತೆ ಬಿದ್ದಿರು ಇಲ್ಲೇ. ನಲನು ಬರುವ ತನಕ ಎಷ್ಟೋ ಕಾಲ ಆಯಿತು ಆ ಘಟನೆಯಾಗಿ, ಕಲ್ಲಿನ ಹಾಗೆ ಎಲ್ಲೇ ಬಿದ್ದಿದ್ದೇನೆ. ಈಗ ಸನ್ನಿವೇಶ ಹೇಗೆ ಬಂದಿದೆ ಅಂದರೆ, ನೀನು ಬಂದಿದ್ದರಿಂದ ಶಾಪಮುಕ್ತಿ ಆಗುವ ಸಾಧ್ಯತೆಗಳಿದೆ ನನಗೆ. ನೀನೇನಾದ್ರೂ ಮನಸ್ಸು ಮಾಡಿದರೆ ಶಾಪಮುಕ್ತಿ ಆಗುವ ಸಂದರ್ಭ ಇದೆ ನನಗೆ. ಮತ್ತು ನನಗೆ ಮೊದಲನಾಗಿ ನಾಗರಾಜ್ಯದ ಪ್ರಭುತ್ವ, ಆ ನನ್ನ ದಿವ್ಯ ಸಾಮರ್ಥ್ಯಗಳು ಎಲ್ಲವೂ ಬರ್ತವೆ. ಅಥವಾ ನೀನೇನು ಮಾಡದೇ ಇದ್ದರೆ ಈ ಕಾಡುಗಿಚ್ಚನಲ್ಲಿ ಸಿಕ್ಕಿ ಉರಿದು ಹೋಗ್ತೇನೆ ನಾನು. ಅಲ್ಲಿಗೆ ಅಷ್ಟ ಮಹಾನಾಗಗಳಲ್ಲಿ ಒಬ್ಬನ ಅಂತ್ಯ ಅಂತ, ಕರ್ಕೋಟಕನ ಅಂತ್ಯ. ಇದು ನನ್ನ ಸ್ಥಿತಿ. ಎಷ್ಟೋ ಕಾಲದಿಂದ ನಿನ್ನನ್ನು ಕಾಯ್ತಾ ಇದ್ದೇನೆ. ಮುಂದೆ ಅಹಲ್ಯ ರಾಮನನ್ನು ಕಾಯುವ ಹಾಗೆ, ಕಲ್ಲಾಗಿ ಬಿದ್ದ ಅಹಲ್ಯ ರಾಮನನ್ನು ಕಾಯುವ ಹಾಗೆ, ಕಲ್ಲಿನ ಹಾಗೆ ಬಿದ್ದ, ಸ್ವಲ್ಪ ವ್ಯತ್ಯಾಸ, ಕಲ್ಲಾಗಿ ಬಿದ್ದ ಅಹಲ್ಯ, ಕಲ್ಲಿನ ಹಾಗೆ ಬಿದ್ದ ಈ ನಾಗರಾಜ. ಬಹಳ ಕಷ್ಟ, ಏನು ಮಾಡೋ ಹಾಗಿಲ್ಲ, ಎಲ್ಲವೂ ಕಾಣ್ತದೆ, ಎಲ್ಲವೂ ಗೊತ್ತಾಗ್ತದೆ, ಮಾಡೋ ಹಾಗೇನೂ ಇಲ್ಲ. ಆ ಉದಾಹರಣೆ ಮತ್ತೆ ನೆನಪಿಸ್ತೇವೆ ನಿಮಗೆ. ಮನುಷ್ಯನ ಶರೀರದಲ್ಲಿ ಜ್ಞಾನವಾಹಿನಿ ನಾಡಿಗಳು ಕೆಲವು ಮತ್ತು ಕ್ರಿಯಾವಾಹಿನಿ ನಾಡಿಗಳು ಕೆಲವು ಇರ್ತವೆ. ಈ ಜ್ಞಾನವಾಹಿನಿ ನಾಡಿಗಳು ಸರಿ ಇದ್ದು ಕ್ರಿಯಾವಾಹಿನಿ ನಾಡಿಗಳು ನಾಶವಾಗಿ ಹೋದರೆ, ನಿಶ್ಚೇಷ್ಟವಾಗಿ ಹೋದರೆ, ಆಗ ಮನುಷ್ಯನ ಸ್ಥಿತಿ ಏನಾಗ್ತದೆ ಅಂದರೆ, ಎಲ್ಲವೂ ಅರ್ಥ ಆಗ್ತದೆ, ಎಲ್ಲವೂ ಗೊತ್ತಾಗ್ತದೆ, ಕೇಳ್ತದೆ, ಕಾಣ್ತದೆ, ಗೊತ್ತಾಗ್ತದೆ, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಹುಬ್ಬನ್ನು ಕೂಡ ಇದು ಏರಿಸಿ ಇಳಿಸಿ ಮಾಡೋಕ್ಕಾಗೋದಿಲ್ಲ, ರೆಪ್ಪೆ ಮುಚ್ಚಿ ತೆಗೆದು ಮಾಡೋಕ್ಕಾಗೋದಿಲ್ಲ. ಇಂಥದ್ದೊಂದು ಜೀವವನ್ನು ನೋಡಿ ಮರೆಯಲಾರದೆ ನಾವು ನಿಮಗದನ್ನು ಹೇಳುವಂಥ ಒಂದು ಮಾತು ಅಂತ. ಕಣ್ಣಿನ ಮೇಲೆ ನೊಣ ಕೂತರೆ
ಆ ನೊಣವನ್ನು ತೆಗೆಯೋಕ್ಕಾಗೋದಿಲ್ಲ ಅಂತ ಕಂಡ್ರಪ್ಪ ಸಹಾಯಕ್ಕೆ ಬರೋದಿಲ್ಲ ಅಂತ, ಯಾರಾದರೂ ನೊಣ ಓಡಿಸ್ಬೇಕು, ಕಂಡ್ರಪ್ಪನ ಮೇಲೆತ್ತಬೇಕು, ಮುಚ್ಚಬೇಕು, ಇಂಥ ಒಂದು ಸನ್ನಿವೇಶ ಬರ್ತದೆ. ಯಾಕೆಂದರೆ ಯಾವುದೇ ಕ್ರಿಯೆಯನ್ನು ಮಾಡೋದಕ್ಕೆ ಶರೀರ ಅಸಮರ್ಥವಾಗ್ತದೆ, ತಿಳಿತಾ ಇರ್ತದೆ ಎಲ್ಲವೂ ಕೂಡ. ಅದೇ ಸ್ಥಿತಿ ಈ ಕರ್ಕೋಟಕನದ್ದು. ಸುತ್ತ ದಾವಾಗ್ನಿ ಇದೆ, ಕಡಗಿಚ್ಚಿದೆ, ಕಡಗಿಚ್ಚು ಕಾಣ್ತಾ ಇದೆ, ಹತ್ರ 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 ಬರ್ತಾ ಇದೆ ಕಡಗಿಚ್ಚು. ಆದರೆ ಏನೂ ಮಾಡದಾರ ಅಸಮ ಬಲಸಂಪನ್ನನಾಗಿರ್ತಕ್ಕಂಥ ನಾಗರಾಜ ನಿಸ್ಸಹಾಯಕ, ಸುಟ್ಟೇ ಹೋಗಬೇಕು, ಬೇರೆ ದಾರಿಯೇ ಇಲ್ಲ ಅಂತಹ ಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದಾನೆ. ನಾರದರು ಹೇಳಿದ್ದೇನು, ಅವರ ಶಾಪ ಏನು ನಾಗರಾಜನ ಹೇಳ್ಕೊಳ್ಳೋದು ಹಾಗೆ, ತಸ್ಯ ಶಾಪಾನ್ ನಶಕ್ನೋಮಿ ಪದ ದ್ವಿಚಲಿತುಂ ಪದಂ, ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗುವ ಶಕ್ತಿ ನನಗಿಲ್ಲ. ಪದ ದ್ವಿಚಲಿತುಂ ಪದಂ. ಹಾಗಾಗಿ ಆಪದ್ ಬಾಂಧವನಿ ನಿನ್ನ ಖ್ಯಾತಿ ಅದು, ಶರಣಾಗತ ರಕ್ಷಕನೆಂಬುದು ನಿನ್ನ ಖ್ಯಾತಿ, ನಿನ್ನ ಬಿರುದು. ಆ ಬಿರುದಿಗೆ ತಕ್ಕಂತೆ ನಿನಗೆ ಶರಣು ಬಂದ ನನ್ನನ್ನು ರಕ್ಷಿಸುವನು. ಹಾಂ, ನೀನು ನನ್ನನ್ನು ರಕ್ಷಣೆ ಮಾಡಿದ ಮೇಲೆ ನಾನು ನಿನಗೆ ದೊಡ್ಡ ಒಳಿತನ್ನು ಮಾಡ್ತೇನೆ, ದೊಡ್ಡ ಶ್ರೇಯಸ್ಸನ್ನು ಮಾಡ್ತೇನೆ. ಹಾಗೆ ಹೋಗ್ಬಿಡೋದಿಲ್ಲ, ನಿನ್ನ ಉಪಕಾರವನ್ನು ಮರೆಯೋದಿಲ್ಲ ನಾನು. ಕೂಡಲೇ ನೀನು ನನ್ನನ್ನು ಪಾರು ಮಾಡಿದ ಕೂಡಲೇ ದೊಡ್ಡದೊಂದು ಒಳ್ಳೆಯದನ್ನು, ದೊಡ್ಡದೊಂದು ಶ್ರೇಯಸ್ಸನ್ನು ನಿನಗೆ ನಾನು ಮಾಡುವವನಿದ್ದೇನೆ. ನಲನ ಭಾವ ಕರ್ಕೊಟಕನಿಗೆ ಅರ್ಥ ಆಯಿತು. ನಲನ ಭಾವ ಏನಂದರೆ, ನೀನು ಪ್ರತ್ಯುಪಕಾರ ಮಾಡು ಮಾಡದೇ ಇರು, ನಿನಗೆ ಸಹಾಯ ಮಾಡೋದು ನನ್ನ ಧರ್ಮ, ನಾನು ಮಾಡ್ತೇನೆ. ಆದರೆ ಮಾಡೋದಾದರೂ ಹೇಗೆ, ಭೂತಾಕಾರದ ನಿನ್ನನ್ನು ಹೇಗೆ ಹೊರಗೆ ತಗೊಂಡು ಹೋಗೋದು ಇಲ್ಲಿಂದ, ಅಜಗರ ಅದು ಅಷ್ಟು ದೊಡ್ಡ ಆಕಾರವನ್ನು ಹೊತ್ತು ಹೊರಗೆ ಸಾಗಿಸೋದಾದರೂ ಹೇಗೆ ಅಂತ ಅದನ್ನು ತಿಳಿದುಕೊಂಡ ಸರ್ಪರಾಜ ಕರ್ಕೋಟಕ ನಳನಿಗೆ ಹೇಳ್ತಾನೆ, ನನ್ನನ್ನು ಹೊರಗೆ ತಗೊಂಡೋದು ಹೇಗೆ ಅಂತ ಚಿಂತೆ ಮಾಡಬೇಡ, ನಾನು ಅಲ್ಲಾಡೋ ಹಾಗಿಲ್ಲ ಅಷ್ಟೇ, ಇಲ್ಲೇ ದೊಡ್ಡದು ಚಿಕ್ಕದು ಆಗ್ಬೋದು ನಾನು. ಅಣಿಮ ಮಹಿಮ ಗರಿಮ ಲಘಿಮ ಮೊದಲಾದ ಅಷ್ಟು ಸಿದ್ಧಿಗಳು ನನಗೆ ಸಹಜ. ಹಾಗಾಗಿ ಇನ್ನೂ ಬೃಹತ್ತಾಗ್ಬೋದು ನಾನು, ಆಗೋದಿಲ್ಲ, ಇನ್ನೂ ಚಿಕ್ಕ ಆಕಾರವನ್ನು ಕೂಡ ತಾಳ್ಬೋದು. ನಿನಗೆ ಏನೂ ಕಷ್ಟವಾಗದಂಥ ಒಂದು ಲಘು ರೂಪವನ್ನು ತಾಳ್ತೇನೆ, ಚಿಂತಿಸಬೇಡ ಎಂದು ಹೇಳಿ, ಏವ ಮುಕ್ತ್ವಾ ಸ ನಾಗೇಂದ್ರ ಬಭುವ ಅಂಗುಷ್ಠ ಮಾತ್ರಕ. ಆ ನಾಗೇಂದ್ರನು ಅಂಗುಷ್ಠ ಮಾತ್ರ ಇಷ್ಟೇ, ಅಷ್ಟೇ ಚಿಕ್ಕ ರೂಪವನ್ನು ತಾಳಿದನಂತೆ. ಎಷ್ಟು ದೊಡ್ಡವರು ಸಂದರ್ಭ ಬಂದಾಗ ಸಣ್ಣವರಾಗಬೇಕಾಗ್ತದೆ, ಇದ್ದ ಹಾಗೆ ಇರ್ತೇನೆ ಅಂದರೆ ಕೆಲಸ ಆಗೋದಿಲ್ಲ ಅಂತ. ವಿನಯವನ್ನು ತಾಳ್ಬೇಕಾಗ್ತದೆ, ವಿನೀತರಾಗಬೇಕಾಗ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಪಾಠ ಇದೆ ಇಲ್ಲಿ. ನಾವು ಇವನು ಕರ್ಕೊಟ್ಟೋಗಿ ಏನಾದ್ರು ನನ್ನ ಪ್ರೆಸ್ಟೀಜ್ ಕ್ವಶನ್, ನಾನು ಇರೋ ಹಾಗೆ ಇರ್ತೇನೆ ಅಂತಂದರೆ ಸುಟ್ಟು ಹೋಗಬೇಕಷ್ಟು ಹೊರತು ಬೇರೆ ದಾರಿ ಇಲ್ಲ. ಅದೆಲ್ಲ ಬಿಟ್ಟು ಅತ್ಯಂತ ವಾಮನ ಎನಗಿಂತ ಕಿರಿಯರಿಲ್ಲ ಏನೋ ಹಾಗಾದರೆ ಅವನು ಬದುಕಲಿಕ್ಕೆ ಬಚಾವಾಗಲಿಕ್ಕೆ ದಾರಿ ಇದೆ. ಸಂದರ್ಭಕ್ಕೆ ತಕ್ಕಂಥ ವಿನಯವನ್ನಾಗಲಿ ಪರಾಕ್ರಮವನ್ನಾಗಲಿ ಮನುಷ್ಯ ತೋರಿಸ್ಬೇಕಾಗ್ತದೆ. ಹಾಗೆ ಚಿಕ್ಕ ರೂಪವನ್ನು ತಾಡ್ತಾನೆ ಕರ್ಕೋಟಕ. ನಲ ಆತನನ್ನು ಒಂದೇ ಕೈಯಲ್ಲಿ ಹಿಡಿದೆತ್ತಿ ಹೊರಗೆ ತರ್ತಾನೆ, ಕಾಡುಗಿಚ್ಚಿನ ಹೊರಗೆ ತರ್ತಾನೆ. ಅದೇನು ಮಹಾಸಾಹಸ, ನಿಮಗೆ ಗೊತ್ತು ಕಾಡುಗಿಚ್ಚು ಹೇಗಿರ್ತದೆ. ಇಡೀ ಕಾಡಿಗೆ ಕಾಡೆ ಹೊತ್ತಿ ಒರಿಯುವಾಗ ಮರಗಳು ಗಿಡಗಳು ಬಳ್ಳಿಗಳು ಪದಗಳು ಸಹಿತವಾಗಿ ಎಲ್ಲ ಹೊತ್ತಿ ಒರಿಯುವಾಗ ಎಂಥ ಒಂದು ಕ್ಲಿಷ್ಟ ಸಂದರ್ಭ ಅಂತ. ಆದರೆ ನಲ ಅದು ಯಾವುದನ್ನು ಲೆಕ್ಕಿಸದೆ ತನ್ನ ಜೀವವನ್ನು ಪರಿಗಣಿಸದೆ ಹೋಗಿ ಆ ಕರ್ಕೋಟಕನನ್ನು ಎತ್ತಿ ತಂದು ಹೊರಗೆ ಬಿಡುವಾಗ, ಬಿಡಬೇಡ ಬಿಡಬೇಡ ಕರ್ಕೋಟಕನದ್ದು, ಆ ಮತ್ತೇನು ನಿನಗೆ ನಾನು ಒಳ್ಳೇದು ಮಾಡೋ ಕಾರ್ಯಕ್ರಮ ಇದೆಯಲ್ಲ, ನಿನಗೆ ನಾನು ಶ್ರೇಯಸ್ಸನ್ನು ಮಾಡಬೇಕು, ಅದಕ್ಕೆ ಒಂದು ಕಾರ್ಯ ನೀನು ಮಾಡಬೇಕು. ಏನು ಅಂತ, ಸಂಖ್ಯೆಯನ್ನು ಎಣಿಸ್ತಾ ಹತ್ತು ಹೆಜ್ಜೆ ನಡಿಬೇಕು ಅಂತ, ಒಂದು ಎರಡು ಮೂರು ನಾಲ್ಕು ಎಣಿಸ್ತಾ ಕೆಲವಾರು ಹೆಜ್ಜೆಗಳನ್ನು ನಡಿಬೇಕು ಅಂತ. ಮಹಾಭಾರತ ಹೇಳ್ತದೆ, ಪದಾನಿ ಗಣಯನ್ನು ಗಚ್ಚ ಸ್ವಾನಿ ನೀಶದ ಕಾನಿಚಿತು, ನಿನ್ನ ಹೆಜ್ಜೆಯನ್ನು ಎಣಿಸ್ತಾ ಕೆಲವಾರು ಹೆಜ್ಜೆಗಳನ್ನು ಹಾಕು ಅಂತ. ಅಲ್ಲೆಲ್ಲ ಒಂದು ಕಡೆಗೆ ನಿನಗೆ ದೊಡ್ಡ ಶ್ರೇಯಸ್ಸನ್ನು ಉಂಟು ಮಾಡ್ತೇನೆ ನಾನು, ಹಾಗೆ ಹೋಗೋದು ಸರಿಯಲ್ಲ ನಾನು. ತತ್ರ ದೇಹಂ ಮಹಾಬಾಹೋ ಶ್ರೇಯೋ ದಾಸ್ಯಾಮಿ ಯತ್ ಪರಂ, ನಿನಗೆ ಅದಕ್ಕಿಂತ ದೊಡ್ಡದೀಗ ಅಗತ್ಯ ಇಲ್ಲ, ಅಂಥದ್ದನ್ನು ಮಾಡ್ತೇನೆ. ಯಾವುದನ್ನು ಮಾಡಿದ್ರಿಂದ ನಿನಗೆ ದೊಡ್ಡ ಉಪಕಾರ ಈಗ ನಿನಗೆ ಬೇಕು ಅದು, ಅಂಥದ್ದನ್ನು ಮಾಡ್ತೇನೆ. ನಲನಿಗೆ ಒಂಥರ ಸಂತೋಷ ಆಯಿತು, ಈಗ ಬೇಕಾದ್ದು ಅಂದರೆ ಬಹುಶಃ ಮತ್ತೆ ದಮಯಂತಿ ಸಿಗುವಂಥದ್ದು, ಮತ್ತೆ ಮಕ್ಕಳು ದೊರೆಯುವಂಥದ್ದು, ಅಂಥದ್ದೇನೋ ಮಾಡ್ತಾನೋ ಏನೋ ಸರ್ಪರಾಜ ಎನ್ನುವ ಹಾಗೆ ನಲ ಭಾವಿಸ್ತಾನೆ. ಸಹದಯಾನಂದ ಕಾವ್ಯದಲ್ಲೂ ಅದನ್ನು ಹೇಳಿದ್ದಾರೆ, ನಯಮಾಂ ಗಣಯನ್ ಪದಾನಿ ರಾಜು ರಾಜನ್ ಅರುಣಾಂಭೋರುಹ ಚಾರುಣಾ ಕರೇಣ,
ಕೆಂಪು ಕಮಲದ ಕಾಂತಿಯ ನಿನ್ನ ಈ ಕರಗಳಿಂದ ಅಂದರೆ ಅನುಗೋಷ ಸಂತೋಷ ಆಗುತ್ತೆ, ಸ್ಪರ್ಶ ನರಣದ್ದು ಅಂತ. ಈ ನಿನ್ನ ಮೃದುವಾದ ಹಸ್ತದ ಸ್ಪರ್ಶ ನನಗುಂಟಾಗುವಂತೆ ನನ್ನನ್ನು ಹಿಡ್ಕೊಂಡು ಒಂದಷ್ಟು ಹೆಜ್ಜೆ, ಒಂದು 10 ಹೆಜ್ಜೆ ಹೋಗ್ಬೇಕು ನಾನು. ಅಲ್ಲಿ ನಿನಗೆ ಏನು ಒಳ್ಳೇದು ಮಾಡ್ಬೋದೋ ನಾನು ಮಾಡ್ತೇನೆ. ನೆಲ ಒಂದೊಂದೇ ಸಂಖ್ಯೆ ಎಣಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ, ಮುಂದೆ ಹೆಜ್ಜೆ ಇಡ್ತಾ ಇದ್ದಾನೆ. ಏಕಂ ದ್ವೇ ತ್ರೇಣಿ ಚತ್ವಾರಿ, ಕನ್ನಡ ಇಲ್ಲ ಅವಾಗ, 1, 2, 3 ಹೇಳಬೇಡಿ, ಸಂಸ್ಕೃತ ಅವತ್ತಿನ ಕಾಲದ್ದು. ಹಾಗಾಗಿ ಏಕಂ ದ್ವೇ ತ್ರೇಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ. ಘಟನೆ ಘಟಿಸಲಿಕ್ಕಿದೆ ಮುಂದೆ, ಅದರ ಸಿದ್ಧತೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ನಮ್ಮ ಜೀವನದಲ್ಲೂ ಯಾವುದಾದ್ರೊಂದು ಮಹತ್ತರ ಘಟನೆಯನ್ನು ಎದುರು ನೋಡ್ತಾ, ಒಂದು ದೊಡ್ಡ ಶುಭವನ್ನು ಎದುರು ನೋಡ್ತಾ ಈ ಹರೇ ರಾಮ ಹೇಳೋಣ. ನರನಿಗೆ ಇರುವಂಥ ಶುಭ, ಮುಂದಿರುವ ಶುಭ ನಿಮಗುಂಟೋ ಇಲ್ಲವೋ, ಆದರೆ ಇದನ್ನು ಹೇಳಿದರೆ ಬರ್ತದೆ. ಹರೇ ರಾಮ ಹರೇ ಕೃಷ್ಣ ಹೇಳಿದರೆ ಖಂಡಿತವಾಗಿ ಕಲಿ ನಿಮ್ಮನ್ನು ಕಾಡಿಸದೆ ಅದರ ಬದಲಿಗೆ ಹರಿ ನಿಮ್ಮನ್ನು ಸ್ಪರ್ಶಿಸುವಂತೆ ಆಗ್ತದೆ. ಎಲ್ಲರೂ ಜೊತೆಯಲ್ಲಿ ಹೇಳೋಣ, ಕಣ್ಮುಚ್ಚಿ ಭಾವತಲ್ಲೀನರಾಗಿ ಆರ್ದ್ರ ಹೃದಯದಿಂದ ಈ ಒಂದು ಹರಿನಾಮ ಸ್ಮರಣೆಯನ್ನು, ರಾಮ ಕೃಷ್ಣ ನಾಮಾನುಸಂಧಾನವನ್ನು, ದಿವ್ಯ ನಾಮ ಸಂಕೀರ್ತನೆಯನ್ನು ನಾವೆಲ್ಲ ಸೇರಿ ಮಾಡೋಣ. ಒಂದು ಕೆಲವು ನಿಮಿಷ ಪ್ರಾಮಾಣಿಕರಾಗಿರೋಣ. ಹರೇ ರಾಮ ಹರೇ ಕೃಷ್ಣ ಅನ್ಬೇಕಾದ್ರೆ ಮನಸ್ಸು ಅಂಗಡಿಯಲ್ಲಿ ನಾಲಿಗೆ ಹರೇ ರಾಮ ಹರೇ ಕೃಷ್ಣದಲ್ಲಿ ಆಗೋದು ಬೇಡ. ಒಂದೇ ಕಡೆಗೆ ಅಲ್ಲೇ ಕೃಷ್ಣ ಚರಣದಲ್ಲಿ ಇದ್ದು ನಾವು ಈ ಸಂಕೀರ್ತನೆಯನ್ನು ಮಾಡೋಣ. ಕೃಷ್ಣ ಹರೇ ಹರೇ.
ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ, ಒಂದೊಂದೇ ಹೆಜ್ಜೆಗಳನ್ನು ಎಣಿಸ್ತಾ ನಲಚಕ್ರವರ್ತಿ ಕರ್ಕೋಟಕ ಮಹಾನಾಗನನ್ನ ಕೈಯಲ್ಲಿ ಹಿಡಿದು ಮುಂದೆ ನಡೆದು ಹೋಗ್ತಾ ಇದ್ದಾನೆ. ಉಂಟಾಗಲಿಕ್ಕಿರುವ ಭಾವಿ ಶುಭದ, ಭಾವಿ ಮಹಾಶುಭದ ಪ್ರತೀಕ್ಷೆಯಲ್ಲಿ ಈಗೇನೋ ಒಂದು ದೊಡ್ಡದು ಒಳ್ಳೇದಾಗ್ತದೆ. ಒಳ್ಳೇದನ್ನು ಕಾಣದೆ ಎಷ್ಟೋ ಕಾಲ ಆಗಿಬಿಟ್ಟಿದೆ. ಒಂದಾದ ಮೇಲೊಂದು ಆಪತ್ತುಗಳು ಬಂದಿದೆ ನಳನಿಗೆ.
ಎಲ್ಲವನ್ನೂ ಕಳ್ಕೊಂಡಿದ್ದಾನೆ. ಉಟ್ಟ ಬಟ್ಟೆಯನ್ನು ಕೂಡ ಕಳ್ಕೊಂಡು ಕೊನೆಗೆ ಪತ್ನಿಯ ಹರಿದ ಅರ್ಧ ವಸ್ತ್ರವನ್ನು ಸುತ್ತಕೊಂಡಿದ್ದಾನೆ. ಅಂತಹ ಸ್ಥಿತಿಯಲ್ಲಿ ಇರುವಂಥ ನೆಲ ಈಗಲಾದರೂ ಏನಾದರೂ ಒಳ್ಳೇದಾಗ್ಬೋದು, ದೊಡ್ಡ ಒಳ್ಳೇದೇನೋ ಆಗ್ಬೋದು ಎನ್ನುವ ಸಂಭ್ರಮದ ಪ್ರತೀಕ್ಷೆಯಲ್ಲಿ ಕರ್ಕೋಟಕನನ್ನ ಕೈಯಲ್ಲಿ ಹಿಡಿದು ಮುಂದೆ ನಡೀತಾ ಇದ್ದಾನೆ. ಷಟ್ ಸಪ್ತ ಅಷ್ಟ ನವ ದಶ ಎಂದ ಕೂಡಲೇ ಕರ್ಕೋಟಕ ಬಲವಾಗಿ ಕಚ್ಚಿದ ನಳನನ್ನು. ದೊಡ್ಡ ಶ್ರೇಯಸ್ಸಿನ ಮಾತು ಆಮೇಲೆ, ಬಲವಾಗಿ ಕಚ್ಚಿದ್ದ. ನಿಧಾಯ ಭೂಮೌ ದಶಮಂ ಪದಂ ಸಹ ದಶೇತಿ ಯಾವದ್ ಗಣಯಾಂ ಚಕಾರ. ದಶ ಎಂದು ಯಾವಾಗ ಅವನು ಗಣನೆಯನ್ನ ಮಾಡಿದನೋ, ಮುಖೇನ ಮುಂಚನ್ ಗರಳಂ ಕರಾಲನ್, ತನ್ನ ಬಾಯಿಯಿಂದ ಕರಾಲ ಗರಳವನ್ನು ವಿಷವನ್ನು ಹೊರಗೆ ಉಗುಳುತ್ತಾ ಕಾರ್ಕೋಟಕ ನರಳನ್ನು ಕಚ್ಚಿಬಿಟ್ಟ. ತಾವದ್ ಭುಜಂಗು ದಶತಿ ಸ್ಮ ಭೂಪಂ. ಆಮೇಲೆ ಸತ್ಯ ಹೋಗ್ಬಿಟ್ಟನಲ್ಲ, ಇಲ್ಲ ಸಾಯಲಿಲ್ಲ, ಈ ಕಡೆ ಬದುಕಲು ಇಲ್ಲ, ಸಾವಿಗಿಂತ ಹೀನವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ನೆಲ ಹೋಗ್ತಾನೆ. ಅದೇನಾಯಿತು ಅಂದರೆ, ಅವನಲ್ಲಿ ಉಳ್ಕೊಂಡಿದ್ದ ಅವನ ದೇಹ ಮಾತ್ರ, ಅವನ ಒಂದು ರೂಪ ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು. ಸಮೃದ್ಧವಾದ ರಾಜ್ಯ ಕಳ್ಕೊಂಡಿದ್ದಾನೆ. ಜಗತ್ತಿಗೆ ಒಬ್ಬಳು ದಮಯಂತಿ, ಒಂದು ನಾರಿ ರತ್ನ ಅವಳು ಕಳ್ಕೊಂಡಿದ್ದಾನೆ. ಇಬ್ಬರು ಮುದ್ದಾದ ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಇಷ್ಟ ಮಿತ್ರರನ್ನೆಲ್ಲ ಕಳ್ಕೊಂಡಿದ್ದಾನೆ. ಉಟ್ಟ ಬಟ್ಟೆಯನ್ನು ಕಳ್ಕೊಂಡಿದ್ದಾನೆ. ಶಾಂತಿ ನೆಮ್ಮದಿ ಎಲ್ಲ ಕಳ್ಕೊಂಡಿದ್ದಾನೆ. ಇನ್ನು ಉಳಿದಿದ್ದೇನು ಅಂದರೆ, ಒಂದು ರೂಪ ಉಳಿದಿತ್ತು. ನರಣ ಆಕಾರ ಅದು ಮನ್ಮಥಾಕಾರ, ಅದು ಧರೆಯಲ್ಲಿ ಅಪರೂಪದ ಒಂದು ಆಕೃತಿ, ಅದು ದಿವ್ಯಾಕಾರ. ಅದು ಯಾರಾದರೂ ನೋಡಿದರೆ ನೋಡ್ತಾ ನಿಲ್ಲಬೇಕು, ಅಂತ ಕಣ್ಣು ಮುಚ್ಚೋಕ್ಕೆ ಮರೆತು ಹೋಗಬೇಕು, ಬಿಟ್ಟ ಕಣ್ಣು ಬಿಟ್ಟ ಹಾಗಿರಬೇಕು. ಅಂಥ ಒಂದು ಸ್ಫುರದ ರೂಪ ನೆಲನದ್ದು ಹೋಯ್ತದು. ಹೇಗಾಯಿತು ರೂಪ ನೆಲನದ್ದು? ತಸ್ಯ ದಷ್ಟಸ್ಯ ತದ್ ರೂಪಂ ಕ್ಷಿಪ್ರಂ ಅಂತರ್ಹೀಯತ. ಅವನ ಆ ಮೊದಲ ರೂಪ ಏನಿತ್ತೋ ಮಾಯವಾಗಿ ಹೋಯಿತು, ಕಣ್ಣಿಗೆ ಕಾಣದೆ ಹೋಯಿತು ಆ ರೂಪ. ಎಲ್ಲಿಯೂ ಯಾವ ಅಂಗದಲ್ಲಿಯೂ ಮೊದಲಿನ ನೆಲನಿಲ್ಲ, ಮೊದಲಿನ ನೆಲನ ರೂಪವಿಲ್ಲ. ಕನಕದಾಸರು ಹೇಳ್ತಾರೆ, ಬಂದ ರೂಪ ಹೇಗಿತ್ತು, ಹೊಸ ರೂಪ ಹೇಗಿತ್ತು ಅಂದರೆ, ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ ಅಡ್ಡ ಮೋರೆಯ ಗಂಟು ಮೂಗಿನ ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ ಜಡ್ಡು ದೇಹದ ಹೊರಟು ದೇಹದ ಅಂತ. ಗುಜ್ಜು ಗೊರಳಿನ, ಗುಜ್ಜು ಅಂದರೆ ಕುಳ್ಳ ಅಂತ, ಗಿಡ್ಡ ಅಂತ. ಗುಜ್ಜು ಗೊರಳಿನ, ಕೊರಳ ಇಲ್ಲ ಆ ಥರದ ಒಂದು ಗಿಡ್ಡ ಕೊರಳು. ಗಿಡ್ಡು ರೂಪಿನ ವಾಮನಾಕಾರ, ಚಿಕ್ಕ ಆಕಾರ. ಹರಕು ಗಡ್ಡದ ಹೆಡ್ಡನಾದ, ಹೆಡ್ಡ ಅಂದರೆ ಬುದ್ಧಿಯಿಂದ ಹೆಡ್ಡನಾದ ಅಂತಲ್ಲ, ಮತ್ತದೇ ಅದೆಲ್ಲ ಹಾಗೆ ಇತ್ತು. ಹೊರಗಡೆ ನೋಡುವಾಗ ಒಂದು ಹೆಡ್ಡನಂತೆ ಕಾಣಬೇಕು ಅವನು ಅಂತ. ಹೆಡ್ಡನಾದ ಕುರೂಪಿತನದಲ್ಲಿ ನೃಪತಿ ವಿಷದಿಂದ, ಅಂತಹ ಒಂದು ಬೀಭತ್ಸ ರೂಪ. ಜನ ದೂರದಿಂದ ನಗುವಂಥ, ನಗಪಾಟ್ಲು ಕೇಕೆ ಹಾಕಿ ನಗುವಂಥ, ಮುಟ್ಟಲು ನೋಡಲು ಹೇಸುವಂಥ ಒಂದು ರೂಪ ನಳನಿಗೆ ಬಂದುಬಿಡ್ತು. ಬದುಕಿಸಿದ ಕರವನ್ನೇ ಕಚ್ಚುವ ನರಸರ್ಪಗಳು ಇನ್ನೆಷ್ಟಿಲ್ಲ ಹೇಳಿ. ತನ್ನ ಪಡಿ ತನ್ನ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅಲ್ವಾ ನಲ. ಇಲ್ಲಿ ಬರದೇ ಇದ್ದಿದ್ರೆ, ಕರ್ಕೋಟಕನ ಬದುಕಿಸ್ತಾ ಇದ್ದರೆ ನಡ್ಕೊಂಡು ಹೋಗ್ತಾ ಇರ್ತದೆ ತನ್ನ ಪಡೆಗೆ ಅವನು. ಕೊನೆ ಪಕ್ಷ ಎಷ್ಟಾರು ಉಳಿದಿರ್ತಿತ್ತು ಅದು ಹೋಯ್ತೀಗ ಅಂದರೆ ನಾಶದ ಪರಾಕಾಷ್ಠೆ. ಇನ್ನೇನುಂಟು, ಪತ್ನಿಯೊಂದನ್ನು ಉಳಿದು ಮತ್ತೆಲ್ಲ ಹೋಗಿತ್ತು ದ್ಯೂತದಲ್ಲಿ. ಪತ್ನಿಯನ್ನು ಪಣಕ್ಕಿಡಬೇಕು, ದಮಯಂತಿಯನ್ನು ಪಣಕ್ಕಿಡಬೇಕು ಅಂತ ಒತ್ತಾಯ ಮಾಡಿದ್ದ ಪುಷ್ಕರ. ಆದರೆ ಪಣಕ್ಕಿಟ್ಟಿರಲಿಲ್ಲ ದಮಯಂತಿಯನ್ನು. ಹಾಗೆ ಬಂದಿದ್ದ, ಒಂದು ಒಂದು ಬಟ್ಟೆ ಸುತ್ತಕೊಂಡು ಬಂದಿದ್ದ, ಸೊಂಟಕ್ಕೊಂದು ಬಟ್ಟೆ ಸುತ್ತಕೊಂಡು. ಅದೂ ಹೋಯಿತು, ದಾಳಗಳು ಪಕ್ಷಿಗಳಾಗಿ ಬಂದು ಆ ಬಟ್ಟೆಯನ್ನು ಅಪಹರಿಸ್ಕೊಂಡು ಹೋದವು. ಆವಾಗ ದಿಗಂಬರನಾಗಿ ಉಳ್ಕೊಂಡ. ಕೊನೆಗೆ ತನ್ನ ಪತ್ನಿಯದ್ದೇ ಅರ್ಧ ವಸ್ತ್ರವನ್ನು ಸುತ್ತಕೊಂಡ. ರಾತ್ರಿಯಲ್ಲಿ ಬಹುಶಃ ಕಲಿಯ ಒಂದು ಪ್ರಚೋದನೆ ಇರ್ಬೋದು, ಅವನಿಗೆ ತುಂಬ ಒಂದು ರೀತಿ ದುಃಖ ಆಗಿಬಿಡ್ತು. ತನ್ನಿಂದ ಇವಳಿಗೆ ಪೀಡೆ, ಸುಮ್ಮನೆ ತಾನೇ ಈಕೆಯ ಪಾಲಿಗೆ ಶನಿಯಾಗಿಬಿಟ್ಟಿದ್ದೇನೆ, ಕಲಿಯಾಗಿಬಿಟ್ಟಿದ್ದೇನೆ, ತಾನು ಬಿಟ್ಟರೆ ಅವಳು ಚೆನ್ನಾಗಿರ್ತಾಳೆ ಏನೋ ಅಂತಂದುಕೊಂಡು ಅರ್ಧರಾತ್ರಿಯಲ್ಲಿ ಅವಳನ್ನು ಬಿಟ್ಟು ಎದ್ದುವಾಗ ಅವಳನ್ನು ಕಳ್ಕೊಂಡ. ಈ ಪ್ರಪಂಚದಲ್ಲಿ ಯಾರು ಆತನಿಗೆ ಎಲ್ಲರಿಗಿಂತ ಹತ್ತಿರವೋ, ಯಾರಲ್ಲಿ ಎಲ್ಲ ಸುಖ ದುಃಖ ಹಂಚಿಕೊಳ್ಬೋದೋ, ಯಾರನ್ನು ಬಿಟ್ಟು ಒಂದು ಕ್ಷಣ ಬದುಕೋದು ಕಷ್ಟವೋ, ಆಕೆಗೂ ಬದುಕೋದು ಕಷ್ಟವೋ ಅಂಥದ್ದೊಂದು ಜೀವವನ್ನು ಕಳ್ಕೊಂಡು ಕೊನೆಗೊಂದು ಹುಟ್ಟಿದಾಗ ಬಂದ ಆಕಾರ ಉಳ್ಕೊಂಡಿತ್ತು ನಲನೆನ್ನುವ ಆಕಾರ, ಅದೂ ನಶಿಸಿ ಹೋಯಿತು. ಇನ್ನು ಅವನನ್ನು ಯಾರು ಗುರುತು ಹಿಡಿಯುವಂತೂ ಇಲ್ಲ. ನಾನು ನಲ ಅಂದರೆ ಯಾರು ನಂಬರೂ ಇಲ್ಲ ಇನ್ಮೇಲೆ. ಈ ಮೊದಲು
ಮೊದಲು ನೋಡಿದವ್ರಿಗಾರು ಗೊತ್ತಿರ್ತಿತ್ತು ಒಂದು ಅಲ ಹೌದು ಇವನು ಅಂತ. ಇನ್ನು ಯಾರಾದರೂ ಅವನು ಅತ್ಯಂತ ಆತ್ಮೀಯರು ನೋಡಿದರೂ ಕೂಡ ದಮಯಂತಿಯೇ ನೋಡಿದರೂ ಒಪ್ಪುವಂತೆ ಇಲ್ಲ, ನಂಬುವಂತೆ ಇಲ್ಲ. ಆ ಸಮಯದಲ್ಲಿ ನಲನಿಗೆ ದಮಯಂತಿಯ ಸ್ಮರಣೆ ಆಗಿರ್ಬೋದು, ದಮಯಂತಿಯ ನೆನಪಾಗಿರ್ಬೋದು, ಈ ರೂಪವನ್ನು ನೋಡಿದರೆ ಏನು ಅನ್ಕೋತಾಳು ಅಂತ. ಒಪ್ಕೋತಾಳ ನನ್ನನ್ನು ಎಂದಾದರೂ ಒಂದು ದಿನ ಪುನಃ ಸಮಾಗಮ ಆದರೆ ನಾನು ನಲ ಅಂದರೆ ಒಪ್ಕೊಳ್ಬೋದವಳು ದಮಯಂತಿ. ಎಲ್ಲ ಕಳ್ಕೊಂಡಂತೆ ಆಯಿತು. ಮತ್ತೊಮ್ಮೆ ತನ್ನ ಏನು ತನ್ನ ರಾಜ್ಯವು ಪ್ರಜೆಗಳು ಯಾವುದನ್ನು ಮತ್ತೆ ಪಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಈ ರೂಪದಲ್ಲಿ ಹೋದರೆ ಯಾರು ಒಪ್ತಾರೆ ರಾಜ ಅಂತವನನ್ನು, ಯಾರು ಒಪ್ತಾರೆ ನಲ ಅಂತವನನ್ನು? ಅಲ್ಲಿಗೆ ಅವನ ಹಿಂದಿನ ಜಗತ್ತೇನಿತ್ತೋ ಅದರ ಸಂಬಂಧವೇ ಕಡಿದು ಹೋಯಿತು. ಅಂಥದ್ದೊಂದು ವಿಕೃತ ರೂಪ ಬಂದುಬಿಟ್ಟಿದೆ ನಲನಿಗೆ. ಸಹೃದಯಾನಂದದ ಕಾವ್ಯದಲ್ಲಿ ಕೃಷ್ಣಾನಂದರು ಅವನಿಗೆ ಬೇಸರ ಆಯಿತು ಅಂತ ಹೇಳ್ತಾರೆ. ಅಥ ವೀಕ್ಷ ತನೋಸ್ತಥಾ ವಿಕಾರಂ, ತನ್ನ ಮೈಯನ್ನು ನೋಡ್ಕೊಂಡ ವಿಕಾರ ಅಂತ. ಪರಿದಂಶಂಚ ವಿಚಿತ್ಯ ನಿರ್ನಿಮಿತ್ತಂ, ನಾನೇನು ಮಾಡಿದೆ ನನಗೆ ಕಚ್ಚೋದಕ್ಕೆ ಅಂತ. ನಿರ್ನಿಮಿತ್ತಂ, ಅಕಾರಣವಾಗಿ ಕಚ್ಚಿದ್ದಲ್ಲ ನನ್ನ, ನಾನು ಉಪಕಾರ ಮಾಡಿದ್ದೆ, ನಾನು ಜೀವ ಕೊಟ್ಟಿದ್ದೆ ಅಂತ. ನಲ ಮಾಸ್ಥಿತ ವೈಮನಸ್ಯ ಮೋಚೆ. ಹಾಗಾಗಿ ತುಂಬ ದೊಡ್ಡ ಒಂದು ಬೇಸರ ಅವನನ್ನು ಆವರಿಸ್ತು ಅಂತ ಸಹೃದಯಾನಂದದ ಕವಿ ಹೇಳ್ತಾರೆ. ಅದು ಅವರ ಭಾವ. ನಲಚರಿತ್ರೆಯಲ್ಲಿ ಕನಕದಾಸರು ಹೀಗೆ ವರ್ಣನೆ ಮಾಡಿದ್ದಾರೆ ಅದನ್ನು. ತೋರ ಮಾಣಕವೆಂದು ಪಿಡಿದರೆ ಭೂರಿ ಕೆಂಡವದಾಯಿತು ಶಿವಶಿವ, ಕ್ರೂರ ಜಂತುಗಳೊಡನೆ ಸಗತನ ಫಲಿಸಿತನಗೆಂದ. ಭೂರಿ ಮಾಣಕವೆಂದು ಹಿಡಿದರೆ ದೊಡ್ಡ ಶ್ರೇಯಸ್ಸನ್ನು ಮಾಡ್ತಾನೆ ಅಂತ ಕೈಲಿ ಹಿಡ್ಕೊಂಡ್ರೆ ಕರ್ಕೋಟಕನನ್ನು, ಭೂರಿ ಕೆಂಡವದಾಯಿತು ಶಿವಶಿವ, ಕ್ರೂರ ಜಂತುಗಳೊಡನೆ ಸರ್ಪದಂಥ ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತು ನನಗೆ, ಫಲ ಬಂತು ನನಗೆ ಸಹವಾಸ ಮಾಡಿದ್ದಕ್ಕೆ ಎಂದ. ಇದು ಅವರು ಹೇಳಿದ್ದು, ಕನಕದಾಸರು ಹೇಳಿದ್ದು. ಆದರೆ ಇದೆಲ್ಲ ಅವರುಗಳು ಭಾವ ಅಷ್ಟೇ. ಮಹಾಭಾರತದಲ್ಲಿ ನಿರ್ವಿಕಾರ ನಳ ವಿಸ್ಮಿತನಾಗ ನಿಂತ ಅಂತ ಅಷ್ಟೇ ಹೇಳ್ತಾರೆ ವ್ಯಾಸರು ಅಂತ. ಹೀಗೆ ನೋಡ್ಕೋತಾನೆ, ತನ್ನ ಮೈ ಪೂರ್ತಿ ವಿಕಾರ ಆಗಿದೆ, ಆ ಕಡೆ ನಾಗನಿಗೆ ಪುನಃ ಸ್ವರೂಪ ಬಂದಿದೆ, ಮೂಲ ಸ್ವರೂಪ ಬಂದಿದೆ. ನಾಗ ಬರೇ ಸುರುಳಿ ಸುತ್ತಕೊಂಡು ಬಿದ್ದುಕೊಂಡಿದ್ನಲ್ಲ, ಆತನಿಗೆ ಆ ನಾಗದೇವತೆಯ ಸ್ವರೂಪ, ನಾಗರಾಜ ಸ್ವರೂಪ ಏನಿದೆಯೋ ಮೊದಲಿನ ವೈಭವ ಸ್ವರೂಪ ಕರ್ಕೋಟಕನಿಗೆ ಬಂದಿದೆ. ತಾನು ಪೂರ್ತಿ ವಿಕಾರವಾಗಿದ್ದಾನೆ, ವಿಸ್ಮಿತನಾಗಿ ಹೀಗೆ ನೋಡಿಕೊಂಡ ಅಂತಷ್ಟೇ, ಬೇರೆ ಏನು ಭಾವ ಇಲ್ಲ ಅಲ್ಲಿ ಮಹಾಭಾರತದಲ್ಲಿ. ಅದು ನಲನ ಗಾಂಭೀರ್ಯ ಅಂತ. ಆಯಿತು ಇನ್ನೇನು ಹೊಸ್ತು ಅಂತ ಆಗಿದೆ, 108, 109 ಇದು ಅಂತನೋ ಹಾಗೆ ತನ್ನನ್ನು ತಾನು ನೋಡಿಕೊಂಡ ನಳ ಅಂತ ವ್ಯಾಸರು ಹೇಳ್ತಾರೆ. ವ್ಯಾಸರು ಹೇಳಿದ್ರೆ ತಗೋಬೇಕು ನಾವು. ಇಲ್ಲಿ ಪ್ರಶ್ನೆ ಇರೋದು, ಆ ಎಣಿಸೋದು ಯಾಕೆ ಅಂತ. ಕಚ್ಚಿಬಿಡ್ಬೋದಲ್ಲ ಹೊರಗಡೆ ಬರ್ತಿರೋ ಹಾಗೆಯೇ, ಎಣಿಸೋದು ಯಾಕೆ 1, 2, 3, 4 ಅಂದರೆ ಕಚ್ಚಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಕರ್ಕೋಟಕ. ಆದರೆ ನಲನ ಒಪ್ಪಿಗೆ ಇಲ್ಲದೆ ಕಚ್ಚು ಹಾಗಿಲ್ಲ, ಪರೋಕ್ಷವಾದ ಒಪ್ಪಿಗೆ ಆದರೂ ಬೇಕು ನಲನದ್ದು, ಇಲ್ಲದೆ ಕಚ್ಚು ಹಾಗಿಲ್ಲ. ಒಪ್ಪಿಗೆ ಹೇಗೆ ಸಿಗಬೇಕು? ಕಚ್ಚಿದ್ದೇನೆ ಅಂದರೆ ಒಪ್ತಾನ ನಲ ಕಚ್ಚು ಅಂತ ಹೇಳ್ತಾನ? ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನು ಮಾಡಿದ್ದು ತಂತ್ರ ಕರ್ಕೋಟಕ. ಹತ್ತೆಣಸು ಅಂತ, ಹೆಜ್ಜೆ ಎಣಸು ಅಂತ. ಯಾಕೆ ಅಂದರೆ ಏಕಂ ದ್ವೆ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡರ್ಥ. ದಶ ಅಂದರೆ ಹತ್ತು ಅಂತ ಒಂದರ್ಥ, ಇನ್ನೊಂದು ಅರ್ಥ ಕಚ್ಚು ಅಂತ. ಕಚ್ಚಿದ ಕೂಡಲೇ ನೀನು ಹೇಳಿದ್ದಕ್ಕೆ ಕಚ್ಚಿದ್ದು ಅಂತ. ನಿನ್ನ ಮಾತಿನ ಪ್ರಕಾರವೇ ದಶ ಅಂದೇ ಅಲ್ವ ನೀನು, ಅದಕ್ಕೆ ಕಚ್ಚಿದ್ದು ಅಂತ. ಒಂದು ಶಬ್ದ ಬೇಕಿತ್ತು ನಲನ ಕಡೆಯಿಂದ. ಅವನೆಂಥ ಮಹಾತ್ಮ ಅಂದರೆ ನಳ ನೋಡಿ, ಕರ್ಕೋಟಕರಂಥ ಮಹಾನಗರಿಗೂ ಕೂಡ ಅವನ ಬಾಯಿಂದ ಒಂದು ಶಬ್ದ ಬರಬೇಕಾಗ್ತದೆ ಅಂತ, ದಶ ಅನ್ನೋ ಶಬ್ದ ಬರಬೇಕಾಗ್ತದೆ ಅಂತ, ಆಮೇಲೆ ಕಚ್ಚಿದ್ದು ಅಂತ. ನಳ ಏನೊಂದು ಮಾತಾಡಲಿಲ್ಲ ಮಹಾಭಾರತದ ಪ್ರಕಾರ. ಹೀಗೆ ನೋಡಿದ ಕರ್ಕೋಟಕನನ್ನ, ಇದನ್ನ ಪ್ರತ್ಯುಪಕಾರ ಅಂತ. ಸುಮ್ಮನೆ ಯಾರು ಯಾವುದಾದ್ರು ಸುಮ್ಮನೆ ಬಂದು ಕಚ್ಚಿದ್ರು, ಅದೊಂದು ಸೊಳ್ಳೆ ಕಚ್ಚಿದ್ರು ನಮಗೆ ಕಷ್ಟ ಆಗ್ತದೆ ಅಲ್ವಾ? ಹಾವು ಬಂದು ಕಚ್ಚಿದ್ರೆ ಎಷ್ಟು ಕಷ್ಟ ಆಗಬೇಕು, ಕರ್ಕೋಟಕ ಬಂದು ಕಚ್ಚಿದ್ರೆ ಇನ್ನೆಷ್ಟು ಕಷ್ಟ ಆಗಬೇಕು. ಆಯಿತು, ನೀವು ಜೀವ ಕೊಟ್ಟಮೇಲೆ ಬಂದು ಕಚ್ಚಿದರೆ, ಬದುಕಿಸಿದ ಮೇಲೆ ಬಂದು ಕಚ್ಚಿದ್ರೆ ಇನ್ನೇನಾಗಬೇಕು ಅಂತ ಅದನ್ನೇ ಹೇಳಿದ್ದು. ಬದುಕಿಸಿದ ಕರಗಳನ್ನೇ ಕಚ್ಚುವ ನರಸರ್ಪಗಳು ಇನ್ನೆಷ್ಟಿಲ್ಲ, ನಮ್ಮ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರ್ತವೆ ಅಂಥ ನರಸರ್ಪಗಳು ಕರ್ಕೋಟಕ ನಿವಾಸಿ ಅವರಿಗಿಂತ ಹೇಗಿದ್ರು ವಾಸಿಯವನು. ಆ ಕಥೆ ನೀವು ಕೇಳಿಯೇ ಇರ್ತೀರಿ. ನೀರಲ್ಲಿ ಮುಳುಗಿ ಸಾಯ್ತಾ ಇತ್ತು ಚೇಳು, ಸಂತರೊಬ್ಬರು ಎತ್ತಿ ಅದನ್ನು ದಡಕ್ಕೆ ಹಾಕುವ ಪ್ರಯತ್ನ ಮಾಡ್ತಾಯಿದ್ರು. ಅವರು ನೀರಿಂದ ಎತ್ತಿದ ಕೂಡಲೇ ಮೇಲೆ ಅದು ಅವ್ರ ಕೈಗೆ ಕಚ್ಚುತ್ತಾ ಇತ್ತು.
ಆಗ ಸಹಜವಾಗಿ ಕೈ ಕೊಡಬೇಕಾಗಿತ್ತು, ಮತ್ತೆ ನೀರಿಗೆ ಬಿಡ್ತಾ ಇತ್ತು, ಮತ್ತೆ ಎತ್ತಾ ಇದ್ರು ಮತ್ತೆ ಕಚ್ಚುತ್ತಾ ಇತ್ತು. ಅದು ಯಾರೋ ಇನ್ನೇನು ಪ್ರಜ್ಞೆ ತಪ್ಪೋದ್ರಾಗಿತ್ತು ಅವರಿಗೆ, ಯಾರೋ ಕೇಳಿದ್ರಂತೆ, ಏನು ಕತೆ ನಿಮ್ಮದು, ನಿಮ್ಗೆ ಬೇರೆ ಕೆಲಸ ಇಲ್ಲ ಮಾಡೋದಕ್ಕೆ, ಮುಳುಗು ಸತ್ತರೆ ಸಾಯಿಲಿ ಚೇಳು ಹೇಳಿ ಕೇಳಿ, ಅದು ಪ್ರಪಂಚಕ್ಕೆ ಒಳ್ಳೆಯದೇ, ಲೋಕ ಕಲ್ಯಾಣದಕ್ಕೆ ಅರಿವೆ ಆಯಿತು, ಅದು ಸತ್ತರೆ ಯಾಕೆ ಅದನ್ನು ಬದುಕಿಸ್ಬೇಕು ಅಂದಾಗ ಅವ್ರು ಹೇಳಿದ್ರಂತೆ, ಮುಳುಗಿ ಸತ್ತರೂ ಕೂಡ ಕಚ್ಚುವ ತನ್ನ ಸ್ವಭಾವವನ್ನು ಬಿಡ್ತಾ ಇಲ್ಲ ಚೇಳು. ಮುಳುಗಿ ಸಾಯ್ತಾ ಇದ್ರು ತನ್ನ ಸ್ವಭಾವವನ್ನು ಬಿಡ್ತಾ ಇಲ್ಲ ಚೇಳು. ನನಗೆ ಸ್ವಲ್ಪ ನೋವಾಗ್ತಾ ಇದೆ ಅಷ್ಟೇ, ನಾನ್ಯಾಕೆ ನನ್ನ ಸ್ವಭಾವವನ್ನು ಬಿಡಬೇಕು, ಉಳಿಸುವ ನನ್ನ ಸ್ವಭಾವ, ರಕ್ಷಿಸುವ ನನ್ನ ಸ್ವಭಾವವನ್ನು ನಾನು ಯಾಕೆ ಬಿಡಬೇಕು ಅಂತೇಳಿ ಕೊನೆಗೂ ಎತ್ತಿದಡಕ್ಕೆ ಹಾಕಿಯೇ ಬಿಟ್ಟರು ಚೇಳನ್ನು, ಇನ್ನೊಂದು ಸರಿ ಕುಚ್ಚಿಸ್ಕೊಂಡು ಅಂತ ಕತೆ ಇರುವಂಥದ್ದು. ಹಾಗಿದೆ ಇದು. ಚೇಳನಂಥವ್ರು ಇರ್ತಾರೆ, ಸಂತರಂಥವ್ರು ಇರ್ತಾರೆ, ಪ್ರಪಂಚಕ್ಕೆ ಉಪಕಾರ ಮಾಡ್ತಾ ಹೋಗುವಂಥವ್ರು, ಉಪಕಾರ ತಗೊಂಡು ಅಪಕಾರ ಮಾಡುವಂಥವ್ರು, ಅಮೃತವನ್ನುಂಡು ವಿಷವನ್ನು ಕಕ್ಕುವಂಥವ್ರು ಅಂತ, ಅದು ಜೀವ ಪ್ರಭೇದ. ಹೀಗಿದೆ ಪರಿಸ್ಥಿತಿ ಕರ್ಕೋಟ ಕನ್ನಡ ನಳ. ಬರೇ ಒಂದು ದೃಷ್ಟಿ ಮಾತ್ರ ಅಷ್ಟೇ, ಮಹಾಭಾರತದ ಪ್ರಕಾರ ಒಂದು ನೋಟ ಮಾತ್ರ ಅಂತ, ಇದ ನೀನು ಅಂತ. ಕರ್ಕೋಟಕ ನರನಿಗೆ ಮಾತನಾಡಿದನಂತೆ, ತದ ಕರ್ಕೋಟಕೋ ನಾಗ ಸಾಂತ್ವಯನ್ ನರಮಬ್ರವೀತ್. ನರನನ್ನು ಸಾಂತ್ವನಗೊಳಿಸ್ತಾ ಹೇಳಿದ್ರಂತೆ, ಕೆಟ್ಟದ್ದು ಅಂತ ಕಂಡಿದ್ದೆಲ್ಲ ಕೆಟ್ಟದ್ದಲ್ಲ ನಳ, ನಾನು ನಿನಗೆ ಮಾಡಿದ್ದಂತೂ ಕೆಟ್ಟದ್ದಲ್ಲ, ನಾನು ನಿನಗೆ ಒಳಿತನ್ನೇ ಮಾಡಿದ್ದೇನೆ, ಕೆಟ್ಟದ್ದನ್ನು ಮಾಡಿಲ್ಲ. ನಂಬಿಕೆ ಬರ್ತಾ ಇದೆಯಾ ನಿಮಗೆ ಒಳಿತನ್ನು ಮಾಡಿದಾಗೆ? ಇದ ಮಪ್ರಿಯವನ್ ಮಯಾಕೃತಂ ಯತ್ ನೃಪತೆ ಯಾಸಯತಿ ತತ್ ತವ ಪ್ರಿಯತ್ವ. ಇದಂ ಅಪ್ರಿಯಂ, ಇದಂ ಅಪ್ರಿಯವನ್ ಮಯಾಕೃತಂ ಯತ್, ಅಪ್ರಿಯದಂತೆ ಕಾಣುವಂಥದ್ದು ಇದು ನಾನು ನಿನಗೆ ಮಾಡಿರುವಂಥದ್ದು, ಆದರೆ ಒಂದು ದಿನ ನಿನಗಿದು ಪರಮಪ್ರಿಯ ಆಗ್ತದೆ, ನಾನು ಮಾಡಿದ್ದು ನಿನಗೆ ಪರಮೇಷ್ಟ ಆಗ್ತದೆ. ಅದು ಹೇಗೆ ಅಂದರೆ, ಕಟು ಭೇಷಜಂ ನಿಪೀತಂ, ಪ್ರಥಮಂ ಕಟು ಭೇಷಜಂ ನಿಪೀತಂ. ಆಯುರ್ವೇದದ ಔಷಧದಲ್ಲ ಕಹಿ ಇರ್ತದೆ, ಸಾಮಾನ್ಯವಾಗಿ ಅಲೋಪತಿದ್ದು ಕಹಿ ಇರ್ತದೆ, ಅವ್ರ ಮೇಲೆ ಒಂದು ಒಂದು ಕೋಟ್ ಇದ್ದರೆ ಗೊತ್ತಾಗೋದಿಲ್ಲ ಕಹಿ ಅಷ್ಟೇ. ಅದು ಹಾಗೆ ಅಂತಹ ಕಹಿಯಾದ ಔಷಧ ಕುಡಿದ ಮೇಲೆ ಪರಿಣಾಮದಲ್ಲಿ ಅಮೃತವಾಗೋದಿಲ್ವ? ಇದು ನಿನಗೆ ಔಷಧ, ನಾನು ಕೊಟ್ಟಿದ್ದು ಇಲ್ಲಿಂದ ನನ್ನ ಜೀವನದ ಉತ್ಥಾನ ಪ್ರಾರಂಭ. ಅದೇನು ಅಂತ ಆಮೇಲೆ ನೋಡೋಣ. ಈ ಶ್ಲೋಕವನ್ನು ಸಹೃದಯಾನಂದದ ಈ ಶ್ಲೋಕವನ್ನು ಒಮ್ಮೆ ಗಮನಿಸೋಣ. ಇದಮ ಪ್ರಿಯವನ್ಮಯಾ ಕೃತಂ ಯತ್ ನೃಪತೇ ಯಾಸ್ಯತಿ ತತ್ತವ ಪ್ರಿಯತ್ವಂ, ಪ್ರಥಮಂ ಕಟು ಭೇಷಜಂ ನಿಪೀತಂ, ಪರಿಣಾಮೇ ಹಿ ಸುಧಾರಸತ್ವಮೇತಿ. ಹೇಗೆ ಅದು ಈಗ ವಿಷ ಮುಂದೆ ಅಮೃತ ಹೇಗೆ? ಕರ್ಕೋಟಕ ಹೇಳ್ತಾನೆ, ನಾನು ಕಚ್ಚಿದ್ದು ನರಣನ್ನಲ್ಲ ಕಲಿಯನ್ನು, ನಿನ್ನನ್ನು ಕಚ್ಚಿದ್ದಲ್ಲ ನಾನು, ನನ್ನ ಲಕ್ಷ್ಯ ಬೇರೆ ಇದೆ, ನನ್ನ ಗುರಿ ಬೇರೆ ಇದೆ, ನಾನು ಕಚ್ಚಿದ್ದು ಕಲಿಯನ್ನು. ಕಲಿಯನ್ನು ಯಾಕೆ ಕಚ್ಚಿದೀಯ? ನಿನ್ನೊಳಗಿದ್ದಾನು, ನಿನಗೆ ಗೊತ್ತಿಲ್ಲ, ನಿನ್ನಿಷ್ಟು ದುಃಖಗಳಿಗೆ ಕಾರಣ ದಮಯಂತಿಯನ್ನು ಒರೆಸಬೇಕೆನ್ನುವ ಆಸೆ ಅವನಿಗೂ ಇತ್ತು, ಅದು ಫಲಿಸ್ತಾ ಇದ್ದಾಗ ಹೀಗೆ ನಿನ್ನ ಮೇಲೆ ಹಗೆತ್ತಿರ್ತುಕೊಳ್ತಾ ಇರುವಂಥದ್ದು ಅವನು. ದಮಯಂತಿ, ನೀನು ನವವಿವಾಹಿತರಾಗಿ ನಿಷೇಧಕ್ಕೆ ಬಂದಿರಿ, ಅದೇ ಸಮಯದಲ್ಲಿ ಕಲಿ ಬಂದ ಅಲ್ಲಿಗೆ, 12 ವರ್ಷ ಕಾದ ನಿನ್ನೊಳಗೆ ಪ್ರವೇಶ ಮಾಡಲಿಕ್ಕೆ ಒಂದು ಅವಕಾಶ ಬೇಕಿತ್ತು, ಆದರೆ ಎಲ್ಲಿಯೂ ತಪ್ಪು ಮಾಡಲಿಲ್ಲ, ನೀನು ಒಂದೇ ಒಂದು ಕರ್ಮ ಲೋಪವಿಲ್ಲ, ಧರ್ಮ ಲೋಪವಿಲ್ಲ, ಒಳಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. 12 ವರ್ಷದ ಬಳಿಕ ಒಂದು ಚಿಕ್ಕ ಲೋಪ, ಒಂದು ಧರ್ಮ ಲೋಪ ನಿನ್ನಿಂದ ಆಯಿತು, ಶೌಚ ಸರಿಯಾಗಲಿಲ್ಲ, ಶುಚಿತ್ವದ ಒಂದು ಶೌಚಕ್ಕೆ ಹೋಗಿ ಬಂದ ಬಳಿಕ ಏನು ಮುಂದಿನ ವಿಧಿ ಏನಿದೆ ಅದನ್ನು ಮಾಡದೆ ನೀನು ಸಂಧ್ಯಾ ವಂದನೆ ಕುಳಿತೆ, ಆ ಒಂದು ಸಣ್ಣ ಮೈಲಿಗೆ, ಸಣ್ಣ ಅಪಾವಿತ್ಯದ ಒಂದು ಎಡೆ ಅದನ್ನು ಬೆಳೆಸ್ಕೊಂಡು ನಿನ್ನೊಳಗೆ ಕಲಿ ಪ್ರವೇಶ ಮಾಡಿದ ಮೇಲೆ ಇದೆಲ್ಲ ನಡೆದಿತ್ತು. ನಿನಗೆ ದುಃಖ ನೋವು ಪ್ರಾರಂಭ ಆಗಿದ್ದಾಗ ಅಂತ ಆತನೇ ಹೋಗಿ ಪುಷ್ಕರಣನ ಪ್ರೇರಣೆ ಮಾಡಿದವನು, ನಿನ್ನಿಂದ ನಿನ್ನಲ್ಲಿ ಸೋತು ನಿನ್ನಿಂದ ಪ್ರಾಣಭಿಕ್ಷೆ ರಾಜ್ಯ ಭಿಕ್ಷೆ ಪಡ್ಕೊಂಡು ನಿನ್ನ ಕೃಪೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಪುಷ್ಕರ ಭೂಪತಿಗೆ ಆತನೇ ಹೋಗಿ ಪ್ರೇರಣೆ ಕೊಟ್ಟಿದ್ದು, ಹೋಗು ಪಗಡೆಯಾಡು ನಳನಲ್ಲಿ, ದ್ಯೂತವಾಡು, ನಿನ್ನನ್ನು ಗೆಲ್ಸೋ ಕೆಲಸ ನಂದು. ಪುಷ್ಕರ ಬಂದು ಪಗಡೆಯಾಡುವಾಗ ಆ ದಾಳದಲ್ಲಿ ಕಾಯಿಯಲ್ಲಿ ಒಳಗಿದ್ದು ದ್ವಾಪರನ ಜೊತೆಗೆ ಒಳಗಿದ್ದು ಎಲ್ಲ ಪೂರ್ತಿ ಮೋಸ ಮಾಡಿ ನಿನ್ನೆಲ್ಲ ಕಳ್ಕೊಳ್ಳೋ ಮಾಡಿದವನು ಕಲಿ, ರಾಜ್ಯ ಕೋಶಗಳನ್ನು ಕಳ್ಕೊಳ್ಳುವಂತೆ ಮಾಡಿದವನು. ದಮಯಂತಿನೂ ತಪ್ಪಿಸೋ ಪ್ರಯತ್ನ ಪಟ್ಟವನು, ದಮಯಂತನ ಪಣಕ್ಕೆ ಇಡಿಸೋ ಪ್ರಯತ್ನ ಪಟ್ಟ, ನೀನು ಇಡಲಿಲ್ಲ,
ಪಣಕ್ಕಿ. ಆ ಬಳಿಕ ಪಕ್ಷಿಗಳ ರೂಪದಲ್ಲಿ ಬಂದು ನೀನು ಉಟ್ಟ ಬಟ್ಟೆಯನ್ನು ಅಪಹಾರ ಮಾಡಿದ್ರು, ಇದೇ ಕಲಿ ಅವನೇ ನಿನ್ನನ್ನು ಬಿಡುತ್ತಾ ಇರೋದು. ಹಾಗಾಗಿ ನನ್ನ ಲಕ್ಷ್ಯ ಅವನು, ಆ ಕಲಿ. ಯತ್ಕೃತೇ ಚಾಸಿ ನಿಕೃತ ದುಃಖೇನ ಮಹತಾನಲ ವಿಶೇಷ ಸಮದೀಯೇನ ತ್ವಯಿ ದುಃಖಂ ನಿವತ್ಸ್ಯತಿ. ಯಾರಿಂದಾಗ ನೀನು ಇಷ್ಟು ನೋವಿನಲ್ಲಿದೆಯೋ, ಯಾರಿಂದಾಗ ನೀನು ಇಷ್ಟು ಕಷ್ಟದಲ್ಲಿದೆಯೋ, ಅವನ ನಿಧಾನಗಳ ಕಲಿ ಈ ಕ್ಷಣದಿಂದ ಪ್ರಾರಂಭ ಅವನ ಪೀಡೆಗೆ. ನಿನ್ನಲ್ಲಿರುವ ಒಂದೊಂದು ಕ್ಷಣ ನರಕ ಅವನಿಗೆ. ಪ್ರತಿ ಕ್ಷಣವೂ ನನ್ನ ವಿಷಯದಲ್ಲಿ ಸುಟ್ಟು ಹೋಗುತ್ತಾ ಬೇಯ್ತಾ ಬೇಯ್ತಾ ಬಾಡ್ತಾನ ಅವನು. ನಾನು ವಿಧಿಸುವ ಶಿಕ್ಷೆ, ನನ್ನ ಪರಮೋಪಕಾರಿಯಾದ, ನನ್ನ ಪ್ರಾಣರಕ್ಷಕನಾದ ನಿನಗೆ, ನಿನ್ನ ವೈರಿಗೆ, ನಿನ್ನ ಅಕಾರಣ ವೈರಿಗೆ ಕರ್ಕೋಟಕ್ಕೆ ವಿಧಿಸುವ ಶಿಕ್ಷೆ ಇದು, ವಿಷದ ಶಿಕ್ಷೆ ಇದು. ಮತ್ತು ನಿನ್ನ ರೂಪ ಹೀಗಾಯ್ತಲ್ಲ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ನಿನ್ನ ರೂಪ ನಿನಗಿದ್ದೇ ಇದೆ ಯಾವತ್ತು ಬೇಕಾದರೂ. ಇದು ಹೀಗಿರಲಿ ಸದ್ಯ, ಯಾಕೆಂದರೆ ನಿನಗೀಗ ಮಾರುವೇಷ ಬೇಕು, ನಿನಗೆ ಅಕ್ಷಯವಿದ್ಯೆ ಬೇಕು. ಅಕ್ಷಯವಿದ್ಯೆ ಮತ್ತೆ ಬಂದು, ಅಕ್ಷಯವಿದ್ಯೆ ಅಂದರೆ ದ್ಯೂತದ ವಿದ್ಯೆ, ದ್ಯೂತದ ರಹಸ್ಯಗಳು, ದ್ಯೂತದ ಮರ್ಮಗಳು. ಅಕ್ಷಯವಿದ್ಯೆ ನಿನಗೆ ಮರಳಿ ಒಲಿದರೆ ಆಗ ಮಾತ್ರ ನೀನು ಪುನಃ ಪತ್ನಿ ರಾಜ್ಯಗಳನ್ನು ಪಡೆಯೋಕ್ಕೆ ಸಾಧ್ಯ ಇದೆ. ಅಕ್ಷಯವಿದ್ಯೆಯನ್ನು ನೀನು ನಿಜ ರೂಪದಲ್ಲಿ ಪಡೆಯಲಾರೆ, ನಲನ ರೂಪದಲ್ಲಿ ಪಡೆಯಲಾರೆ. ಮಾರುವೇಷ ಬೇಕು ನಿನಗೆ ಅದಕ್ಕೆ. ಹಾಗಾಗಿ ತಾತ್ಕಾಲಿಕವಾಗಿ ಈ ಒಂದು ರೂಪಾಂತರ, ನೀನು ಯಾವಾಗ ಬಯಸಿದರೂ ಮರಳಿ ನಿನ್ನ ನಿಜ ರೂಪಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ನಾನು ಕೊಡ್ತೇನೆ. ಎರಡು ದಿವ್ಯವಾದ ವಸ್ತ್ರಗಳನ್ನು, ಒಂದು ಪರಿಧಾನ ಉತ್ತರಿಯ, ಉಡುವ ಬಟ್ಟೆ, ಹೊದೆಯುವ ಬಟ್ಟೆ, ಎರಡು ದಿವ್ಯ ವಸ್ತ್ರವನ್ನು ನಳನಿಗೆ ಕೊಟ್ಟು, ನಿನಗೆ ನಿನ್ನ ನಿಜರೂಪ ಬೇಕು ಅಂತ ಅನಿಸಿದಾಗ ಇದನ್ನು ಉಡು, ನನ್ನ ನೆನಪು ಮಾಡು, ನಿನ್ನ ನಿಜರೂಪ ನೆನಗುಂಟು, ನಿನ್ನ ಕೈಲಿದೆ, ನಿನಗೆ ಯಾವಾಗ ಬೇಕೋ ಆಗ ಬರ್ತದೆ ಅದು ನಿಜರೂಪ. ಆದರೆ ಅಲ್ಲಿವರೆಗೆ ಬಾಹುಕನ ಹೆಸರಿನಲ್ಲಿ ಈ ಮಾರುವೇಷದಲ್ಲಿರೋ ಅಷ್ಟು ಹೇಳಿ ಮತ್ತೊಮ್ಮೆ ಮುಖದಲ್ಲಿ ವಿಷವನ್ನು ಕಕ್ಕಿದನಂತೆ ಕರ್ಕೋಟಕ. ಮುಖದಲ್ಲಿ ಅಂದರೆ ಮಾತನಲ್ಲಿ ಅಂತ. ಏನು ಅಂದರೆ ಆ ಕಲಿ ಇದಾನಲ್ಲ, ಅವನನ್ನು ಹಾಗೆ ಬಿಡೋದಿಲ್ಲ ನಾನು. ನೀನು ದೋಷವಿಲ್ಲದವನು, ನಿರ್ದೋಷ ನೀನು, ನಿರಪರಾಧ ನೀನು, ಯಾಕೆ ನಿನಗೆ ನಿನ್ನ ಈ ಥರ ಈ ರೀತಿ ಪೀಡಿಸ್ಬೇಕು ಅವನು. ತಮ್ಮ ಅನರ್ಹೋ ಜನಾಧಿಪ ಅನಾಗಾಹ, ನಿರಪರಾಧಿಯಾದ, ನಿರ್ದೋಷ ಆದ ನಿನ್ನನ್ನು ಪರಿಪರಿಯಲ್ಲಿ ಪೀಡಿಸಿದ ಆ ಕಲಿಯನ್ನು ನಾನು ಪೀಡಿಸ್ತೇನೆ, ನನ್ನ ವಿಷ ಪೀಡಿಸ್ತದೆ. ನಿನ್ನೊಳಗಿದಾನಲ್ಲ ಅವನು, ಸಾಕು 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 ಮಾಡ್ತೇನೆ ಅವನಿಗೆ, ಬದುಕು ಸಾವು ಸಾಕು ಅನ್ನೋ ಹಾಗೆ ಮಾಡ್ತೇನೆ, ಚಿಂತಿಸಬೇಡ. ಇದು ದಮಯಂತಿಯ ಶಾಪದ ಪರಿಣಾಮ. ನಿಮಗೆ ಮೊನ್ನೆ ಯಾರು ನೀವಿದ್ದರೋ ನಿಮ್ಗೆ ಗೊತ್ತು, ಕಾಡಿನಲ್ಲಿ ನೆಲ ಬಿಟ್ಟು ಹೋದ ಮೇಲೆ ತುಂಬ ಪರಿತಾಪ ಪಡುವ ದಮಯಂತಿ ತನ್ನ ನೋವಿನ ಪರಾಕಾಷ್ಠೆಯಲ್ಲಿ ಗೊತ್ತಿಲ್ಲದ ಶತ್ರುವಿಗೆ ಶಪಿಸ್ತಾಳೆ, ನನ್ನ ಪತಿಯನ್ನು ಯಾರು ಇಂಥ ಸ್ಥಿತಿಗೆ ತಂದರೋ ಯಾರು ಅಂತ ಗೊತ್ತಿಲ್ಲ. ಇಂತಹ ಸಂಕಟ ಕಂಟಕದಲ್ಲಿ ಸಿಲುಕಿಸಿ ಯಾರು ನರಳಿಸ್ತಾ ಇದ್ದಾರೋ ಅವನು ಇದಕ್ಕಿಂತ ಹೆಚ್ಚು ದುಃಖವನ್ನು ಪಡಲಿ, ಇದಕ್ಕಿಂತ ಹೆಚ್ಚು ಕಷ್ಟವನ್ನು ಪಡಲಿ ಎನ್ನುವ ಶಾಪವನ್ನು ಆಗಲೇ ದಮಯಂತಿ ಕೊಟ್ಟಿದ್ಲು. ಅದು ಇದು, ಆ ಶಾಪ ಕೊಡುವ ಸಮಯಕ್ಕೂ ಈ ಸಮಯಕ್ಕೂ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ, ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಅಂತ ನಲ ಹೋಗಿ ಒಂದು ಸರ್ಪವನ್ನು ಬದುಕಿಸ್ತಾನೆ, ಕರ್ಕೋಟಕನನ್ನು ಬದುಕಿಸ್ತಾನೆ ಈ ಕಡೆಯಲ್ಲಿ. ಆ ಕಡೆ ಇಲ್ಲಿ ದಮಯಂತಿಗೆ ಒಂದು ಸರ್ಪದಿಂದ ಸರ್ಪ ಬಂದು ದಮಯಂತಿ ನುಂಗುವ ಸಂದರ್ಭ ಬಂದಾಗ, ಹೆಬ್ಬಾವು ಬಂದು ದಮಯಂತಿನ ನುಂಗುವ ಸಂದರ್ಭ ಬಂದಾಗ ಯಾರೋ ಬಂದು ಕಾಪಾಡ್ತಾರೆ. ಅದು ದೈವ, ಇಲ್ಲಿ ಮಾಡಿದ ಪುಣ್ಯ, ನರ ಇಲ್ಲಿ ಮಾಡಿದ ಪುಣ್ಯ, ಕರ್ಕೋಟಕನನ್ನು ಬದುಕಿಸಿದ ಪುಣ್ಯ ಅಲ್ಲಿ ದಮಯಂತಿಯನ್ನು ಬದುಕಿಸಿದೆ. ಆ ಗಂಡ ಹೆಂಡತಿಯ ಮಧ್ಯದಲ್ಲಿ ಅಂಥ ಘನಿಷ್ಠ ಸಂಬಂಧ ಇದೆ ಅಂತ ಈಗಲೂ ಕೂಡ. ಇಲ್ಲಿ ಹಾವನ್ನು ಸರ್ಪವನ್ನು ಬದುಕಿಸ್ತಾನೆ, ಅಲ್ಲಿ ದಮಯಂತಿಯನ್ನು ವಿಧಿ ಬಂದು ಸರ್ಪದಿಂದ ಬದುಕಿಸ್ತದೆ ಅಂತ. ಅಲ್ಲಿ ದಮಯಂತಿ ಶಪಿಸ್ತಾಳೆ, ನನ್ನ ಪತಿಯನ್ನು ಈ ಪದಿಯಲ್ಲಿ ಕ್ಲೇಶಪಡಿಸುವನು ಹಾಳಾಗಿ ಹೋಗಲಿ, ಅವನು ಅತಿ ದುಃಖವನ್ನು ಅನುಭವಿಸಲಿ ಅಂತ ಇಲ್ಲಿ ಕರ್ಕೋಟಕ ಕಚ್ಚುತ್ತಾನೆ ನಳನನ್ನು. ನಳನನ್ನು ಅಂದರೆ ಕಲಿಯನ್ನು ಅಂತ. ನಳನಿಗೆ ಒಂದಿಷ್ಟು ಬಾಧೆ ಉಂಟಾಗದಂತೆ, ಕೇವಲ ಒಂದು ರೂಪಾಂತರ ಹೊರಗಿನಿಂದ ಉಂಟಾಗುವಂತೆ, ಒಂದು ಚೂರು ಅವನಿಗೆ ಇದರ ಬೇಗೆ ವಿಷದ ಬೇಗ ತಟ್ಟದಂತೆ, ಕೇವಲ ಕಲಿಗೆ ತಟ್ಟುವಂತೆ ಕರ್ಕೋಟಕ ನರನನ್ನು ಕಚ್ಚಿದ್ದಾನೆ. ಹಾಗಾಗಿ ದುಃಖಂ ನಿವತ್ಸ್ಯತಿ, ಒಂದೊಂದು ಕ್ಷಣ ನರಕ ನಿನ್ನೊಳಗೆ. ಹೊರಗೆ ಬರೋಕ್ಕೂ ಆಗೋದಿಲ್ಲ ಸುಲಭದಲ್ಲಿ, ಅವನಿಗೆ ಸಮಯ ಬೇಕು, ಹೊರಗೆ ಬರೋದಕ್ಕೆ ಮುಹೂರ್ತ ಬೇಕು. ಇರುವಷ್ಟು ಕಾಲ ರೌರವ ನರಕದಲ್ಲಿ ಬಿದ್ದು ಒದ್ದಾಡ್ತಾನೆ ಅವನು ಅಂತ ಲೋಕಪಾದರು ಹೇಳಿದ್ರು ಕೇಳಿದಿರಿ ನೀವು. ಕಲಿಗೆ ಲೋಕಪಾದರು ತಿಳಿ ಹೇಳಿರುತ್ತಾರೆ, ಇಂದ್ರ ಅಗ್ನಿ ಯಮ ವರುಣರು ತಿಳಿ ಹೇಳಿರುತ್ತಾರೆ, ನರನ ತಂಟೆಗೆ ಹೋಗಬೇಡ, ನರನನ್ನು ಶಪಿಸಿದರೆ ತನ್ನನ್ನೇ ಶಪಿಸಿಕೊಂಡ ಹಾಗೆ, ನರನನ್ನು ಪೀಡಿಸಿದವನು ನರಕಕ್ಕೆ ಬಿಡ್ತಾನೆ. ನರಕಕ್ಕೆ ಬಿದ್ದೇ ಬಿಟ್ಟ ಕಲಿ, ಹಾಗೆ ನರಕಕ್ಕೆ ಬೀಳಲಿಕ್ಕೆ ವ್ಯವಸ್ಥೆ ಇಲ್ಲ.
ಯಾಕೆಂದರೆ ಅವನೇನು ಜೀವ ಅಲ್ಲ. ಜೀವರುಗಳು ದೇಹಯಾತ್ರೆ ಮುಗಿಸಿ ನರಕಕ್ಕೆ ಹೋಗ್ತಾರೆ. ಕಲಿಗೆ ಇದ್ದಲ್ಲೇ ನರಕದ ವ್ಯವಸ್ಥೆ ಆಗೋಯಿತು ಅಂತ. ಕರ್ಕೋಟಕನ ವಿಷಯದಲ್ಲಿ ಅವನು ಮುಳುಗಿರಬೇಕು, ವಿಷ ಸುಡ್ತಾ ಇರಬೇಕು. ತನ್ನ ಅತ್ಯುತ್ಕೃಷ್ಟ ವಿಷಯವನ್ನು, ಅತ್ಯುತ್ಕೃಷ್ಟ ಅಂದರೆ ಅತೀ ಪ್ರಭಾವಶಾಲಿ ವಿಷಯವನ್ನು ಕರ್ಕೋಟಕ ಪ್ರಯೋಗ ಮಾಡಿದ್ದಾನೆ. ಅದು ಕಲಿ ಮೇಲೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಿನಗೆ ಶ್ರೇಯಸ್ಸು, ಇಲ್ಲಿಂದ ನಿನಗೆ ಕಲಿಯಿಂದ ನಿನಗೆ ಆಪತ್ತು ಇದ್ದಿದ್ದು, ಕಲಿಗೆ ಆಪತ್ತು ಪ್ರಾರಂಭ ಆಯಿತು. ಕಲಿ ನಿನ್ನೊಳಗೆ ಇದ್ದಿದ್ದು ನಿನ್ನ ಕಷ್ಟ. ಇಲ್ಲಿವರೆಗಿನ ಕಥೆ ಏನು ಅಂದರೆ, ನಿನ್ನೊಳಗೆ ಕಲಿ ಇರೋದು ನಿನ್ನ ಕಷ್ಟ, ಇನ್ನು ಮುಂದೆ ನಿನ್ನೊಳಗಿರೋದು ಕಲಿಯ ಕಷ್ಟ. ಎಲ್ಲಿವರೆಗೆ ನಿನ್ನೊಳಗಿರ್ತಾನೋ ಅಲ್ಲಿವರೆಗೆ ಅದು ಕಲಿಯ ಕ್ಲೇಶ. ಅದು ಮಾತ್ರ ಅಲ್ಲ, ಬಹುವಿಧವಾದ ವರಗಳು ನಿನಗೆ ಬರುತ್ತವೆ. ಏನೇನು? ನತೇ ಭಯಂ ನರೋ ವ್ಯಾಘ್ರ ದಂಷ್ಟಿಭ್ಯ ಶತ್ರುತೋಪಿ ವಾ ಬ್ರಹ್ಮವಿತ್ವಂಚ ಭವಿತ ಮತ್ಪ್ರಸಾದ ನರಾಧಿಪ. ನತೇ ಭಯಂ ನರೋ ವ್ಯಾಘ್ರ ದಂಷ್ಟಿಭ್ಯ, ಅಲ್ಲಿರುವ ಯಾವುದೇ ಪ್ರಾಣಿಯಿಂದ ನಿನಗಿನ್ನೂ ಆಪತ್ತಿ ಇಲ್ಲ. ಅದು ಸರ್ಪ ಇರ್ಬೋದು, ಹುಲಿ ಸಿಂಹ ಇರ್ಬೋದು, ಅಥವಾ ಇನ್ನೊಂದು ಇರ್ಬೋದು. ಕೋರೆ ದಾಡುಗಳು ಹಲ್ಲಿಗಳು ಇರತಕ್ಕಂಥ ಮನುಷ್ಯನೂ ಅದೇ ಥರದ ಪ್ರಾಣಿ. ಮನುಷ್ಯನ ಹಲ್ಲು ತುಂಬ ವಿಷವಂತೆ, ಎಲ್ಲಕ್ಕಿಂತ ವಿಷವಂತೆ. ಯಾವುದೇ ದಂಷ್ಟ್ರಿಗಳು ಹಲ್ಲಿರ್ತಕ್ಕಂಥದ್ದು, ಕೊರೆ ದಾಡ ಇರತಕ್ಕಂಥ ಯಾವುದೇ ಪ್ರಾಣಿಗಳಿಂದ ನಿನಗಿನ ಭಯ ಇಲ್ಲ. ಶತ್ರುತೋಪಿವ, ಶತ್ರು ಬಾಧೆ ನಿನಗಿಲ್ಲ. ಇನ್ನು ಯಾವ ಶತ್ರುವು ಯಾವ ರೀತಿಯಲ್ಲೂ ಇನ್ನು ಮುಂದೆ ನಿನ್ನನ್ನು ಬಾಧಿಸಲಾರ. ಇಲ್ಲಿವರೆಗೆ ಏನಾಯಿತು ಅದಾಯಿತು, ಪರಿಹಾರ ಆಗೋಯ್ತು ನನ್ನ ಕಷ್ಟ ಒಂದು ದೃಷ್ಟಿಯಿಂದ ಇಲ್ಲಿಗೆ ಅಂತ. ಬ್ರಹ್ಮವಿತ್ವಂಚ ಭವಿತ, ನೀನು ಬ್ರಹ್ಮಜ್ಞನಾಗ್ತಿ, ಬದುಕಿನ ಪರಮ ಲಕ್ಷ್ಯವನ್ನು ತಲುಪ್ತೀಯ, ನೀನು ಪರಮಜ್ಞಾನಿ ಆಗ್ತೀಯ. ನೀನು ಎಲ್ಲಿ ಮಾತ್ರ ಅಲ್ಲ, ಅಲ್ಲಿಯೂ ಶ್ರೇಯಸ್ಸು ನಿನಗೆ. ಹೊರಗೆ ಮಾತ್ರ ಅಲ್ಲ, ಒಳಗೆ ನಿನ್ನ ಜೀವಕ್ಕೂ ಕೂಡ ಶ್ರೇಯಸ್ಸಿದೆ. ಇದು ನನಗೆ ನೀನು ಮಾಡಿದ ಸೇವೆಯ ಉಪಕಾರದ ಪ್ರತಿಫಲ. ರಾಜನ್ ವಿಷ ನಿಮಿತ್ತಾಚ ನತೇ ಪೀಡಾ ಭವಿಷ್ಯತಿ. ಇನ್ನು ಮುಂದೆ ನಿನ್ನ ಯಾವ ವಿಷವೂ ಬಾಸೋದಿಲ್ಲ. ಕರ್ಕೋಟಕನ ವಿಷ ನಿನ್ನೊಳಗೆ ಹೊಕ್ಕ ಮೇಲೆ ಇನ್ನು ಪ್ರಪಂಚದ ಯಾವ ವಿಷವೂ ಬಾಸೋದಿಲ್ಲ. ನಿನ್ನನ್ನು ನನ್ನ ವಿಷವೂ ಬಾಸೋದಿಲ್ಲ, ಅದಕ್ಕೆ ನಾನೇ ಇದ್ದೇನೆ. ನನ್ನ ವಿಷದ ನಿಯಂತ್ರಣ ನನ್ನ ಕೈಯಲ್ಲಿದೆ. ನನ್ನ ವಿಷ ನಿನ್ನನ್ನು ಬಾಸೋದಿಲ್ಲ, ಅಂದಮೇಲೆ ಮುಗಿತು ಬಿಡು. ವಿಷಬಾಧೆ ನಿನಗಿಲ್ಲ ಇನ್ನು ಮುಂದೆ. ಮಾತ್ರವಲ್ಲ, ಯುದ್ಧದಲ್ಲಿ ಸೋಲಿಲ್ಲ, ಇನ್ನು ಮುಂದೆ ನೀನು ಅಪರಾಜಿತನಾಗಿರ್ತೀಯ. ಸಂಗ್ರಾಮೇಶು ನ ರಾಜೇಂದ್ರ ಸಂಗ್ರಾಮೇಶು ಚ ರಾಜೇಂದ್ರ ಶಶ್ವಜಯಮವಾಪ್ಸ್ಯಸಿ. ಸೋಲಿಲ್ಲದ ವೀರನಾಗಿ ನೀನು ಇರ್ತೀಯ. ಮುಂದಿನ ಗತಿಯನ್ನು ನಾನು ನಿನಗೆ ಹೇಳ್ತೇನೆ. ಏನು ಮಾಡಬೇಕು ನೀನು? ಮರಳಿ ನಿನಗೆ ಕಳ್ಕೊಂಡಿದ್ದ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ನೀನು ಅಂದರೆ, ಒಂದು, ಇಲ್ಲಿಂದ ಹೋಗು, ಅಯೋಧ್ಯೆಗೆ ಹೋಗು. ಅಲ್ಲಿ ಇಕ್ಷ್ವಾಕು ವಂಶೀಯನಾದ, ಸೂರ್ಯವಂಶೀಯನಾದ ರಾಜ ಋತುಪರ್ಣ ರಾಜ್ಯವನ್ನು ಆಡ್ತಾ ಇದ್ದಾನೆ. ಅಲ್ಲಿ ಹೋಗಿ ಬಾಹುಕೋಹಂ ಅಂತ ಹೇಳು, ನಾನು ಬಾಹುಕ ಅಂತ, ಅದೊಂದು ಹೆಸರು. ಬಾಹುಕ ಅಂತ ನಿನ್ನ ಪರಿಚಯ ನೀನು ಮಾಡ್ಕೋ. ಸೂತ ಸಾರಥಿ ಅಂತ ನಿನ್ನ ಪರಿಚಯ ಮಾಡ್ಕೋ. ನರನಿಗೆ ಮೊದಲೇ ಆ ವಿದ್ಯೆ ಅಶ್ವಹೃದಯ ಅವನಿಗೆ ಕರಗತವಾಗಿತ್ತು. ಅಶ್ವಗಳನ್ನು ಮಾತನಾಡಿಸುವ, ಅಶ್ವಗಳ ಹೃದಯವನ್ನು ಅರಿಯುವ, ಅಶ್ವಗಳಿಂದ ಪರಮಾದ್ಭುತವಾದ ಕಾರ್ಯವನ್ನು ಮಾಡಿಸ್ತಕ್ಕಂಥ ಅಶ್ವ ಪ್ರಪಂಚದ ಪರಿಪೂರ್ಣ ಪರಿಜ್ಞಾನ ಮೊದಲೇ ನರನಿಗಿತ್ತು. ಹಾಗಾಗಿ ಅವನಂಥ ಸಾರಥಿ ಬೇರೆ ಯಾರೂ ಇಲ್ಲ. ರಥ ನಡೆಸೋದರಲ್ಲಿ ಈ ಪ್ರಪಂಚದಲ್ಲಿ ಅವನಿಗೆ ಯಾರೂ ಸರಿಸಮ ಇಲ್ಲ. ಇದು ಮೊದಲೇ ಇದ್ದಿದ್ದು, ಕರ್ಕೋಟಕ ಕೊಚ್ಚೋದಕ್ಕಿಂತ ಮೊದಲೇ ಇದ್ದಿದ್ದು. ಕರ್ಕೋಟಕ ಹೇಳೋದೇನೆಂದರೆ, ಅದನ್ನು ಅಲ್ಲೋಗಿ ಹೇಳ್ಕೋ, ನಾನು ಅಸಮಸೂತ, ಅಸದೃಶನಾಗಿರ್ತಕ್ಕಂಥ ಸಾರಥಿ ನಾನು, ಸೂತ ನಾನು ಅಂತ ಋತುಪರ್ಣನಿಗೆ ಹೇಳು. ಅವನಿಗೆ ಆಸೆ ಇದೆ, ಅವನಿಗೆ ಈ ಕುದುರೆಗಳ ಹುಚ್ಚು. ಋತುಪರ್ಣನಿಗೆ ಒಳ್ಳೆ ಕುದುರೆಗಳು, ಭಾಳ ವೇಗವಾಗಿ ಹೋಗ್ತಕ್ಕಂಥ ಕುದುರೆಗಳು, ಇದರ ಹುಚ್ಚು, ಇದರ ಆಸೆ ಅವನಿಗೆ ತುಂಬ ಇದೆ. ಅದನ್ನು ಬಳಸ್ಕೋ, ಹೋಗಿ ನಾನು ಅದ್ಭುತನಾಗಿರ್ತಕ್ಕಂಥ ಅಶ್ವಹೃದಯಜ್ಞ ಅಂತ ಹೇಳು. ಹಾಂ, ಒಂದು ವಿಷಯ ನನಗೆ ಗೊತ್ತಿರಲಿ, ಅವನು ಅಕ್ಷಹೃದಯಜ್ಞ. ನಿನಗೆ ಅಕ್ಷಹೃದಯ ಬೇಕಾಗಿರುವಂಥದ್ದು. ಅಕ್ಷ ದ್ಯೂತ, ಜೂಜು. ಜೂಜು ಅಂದರೆ ಇವತ್ತಿನ ಜೂಜಲ್ಲ, ಅದು ಪಗಡೆಯಾಟ ಅವತ್ತಿನ ಕಾಲದ್ದು. ಅದರ ಹೃದಯ, ಅದರ ರಹಸ್ಯ, ಅದರ ಮರ್ಮಗಳನ್ನು ಅವನು ಬಲ್ಲವನು. ಒಂದು ಸಂದರ್ಭ ಬರ್ತದೆ ತಾನೇ ತಾನಾಗಿ. ಆ ಸಂದರ್ಭ ಬಂದಾಗ ನೀನು ಅಶ್ವಹೃದಯವನ್ನು ಅವನಿಗೆ ಉಪದೇಶ ಮಾಡಿ, ಅವನ ಕಡೆಯಿಂದ ಅಕ್ಷಹೃದಯವನ್ನು ಪಡ್ಕೊಳ್ಳಿವಂತೆ. ಈ ಪಗಡೆಯಾಟದ ರಹಸ್ಯಗಳನ್ನು ಅವನಿಗೆ ಹೇಳಿಕೊಟ್ಟ, ಪಗಡೆಯಾಟದ ರಹಸ್ಯಗಳನ್ನು ಪಡ್ಕೋಬೇಕು ನೀನು. ಪ್ರತಿಯಾಗಿ ಅಶ್ವಹೃದಯವನ್ನು, ಅಶ್ವರಹಸ್ಯಗಳನ್ನು ಅವನಿಗಿತ್ತು. ಪಗಡೆಯಾಟದ ರಹಸ್ಯಗಳನ್ನು ಪಡ್ಕೊಳ್ಳುವಂತೆ ಸಂದರ್ಭ ತಾನೇ ತಾನಾಗಿ ಕೂಡಿ ಬರ್ತದೆ. ಹಾಗಾಗಿ ರಮ್ಯವಾದ, ದಿವ್ಯವಾದ, ಪುರಾತನವಾದ, ಮನು ನಿರ್ಮಿತವಾದ
ಸರಿಯು ತೀರದ ಅಯೋಧ್ಯ ನಗರಿಯ ಕಡೆಗೆ ಹಿಂದೇ ಹೊರಡಬೇಕು ನೀನು. ಅಲ್ಲಿ ಹೋಗಿ ಸಮಯ ಕಾಯಬೇಕು. ಅವನ ತೊತ್ತಾಗಿ ಅವನ ಆಳಾಗಿ ಕೆಲವು ಕಾಲ ಇರು. ಇದ್ದು ಬೂದಿ ಮುಚ್ಚಿದ ಕೆಂಡದಂತೆ, ಪಾಚಿ ಮುಚ್ಚಿದ ಶುದ್ಧ ಜಲದಂತೆ, ಅಲ್ಲಿ ಗೊತ್ತಾಗದಂತೆ ಯಾರಿಗೂ ಗೊತ್ತಾಗದಂತೆ ವಾಸ ಮಾಡಿ ಸಂದರ್ಭ ಬಂದಾಗ ಪಡ್ಕೋದನು. ಅಕ್ಷಯ ಹೃದಯವನ್ನು ಪಡ್ಕೊಂಡಿಯೋ ಗೆದ್ದನಿ, ಎಲ್ಲವನ್ನೂ ಮರಳಿ ಪಡ್ಕೊಳ್ತೀಯ ನೀನು. ಸತೇಕ್ಷ ಹೃದಯ ದಾತ ರಾಜಾಶ್ವ ಹೃದಯೇನ ವೈ ಇಕ್ಷ್ವಾಕುಕುಲಜ ಶ್ರೀಮಾನ್ ಮಿತ್ರಂಚೈವ ಭವಿಷ್ಯತಿ. ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಇಕ್ಷ್ವಾಕು ವಂಶ, ಮುಂದೆ ರಾಮ ಹುಟ್ಟುವ ವಂಶ, ಇಕ್ಷ್ವಾಕು ವಂಶದ ಚಕ್ರವರ್ತಿ ಅವನು ನಿನ್ನ ಮಿತ್ರನಾಗಿ ಪರಿಣಮಿಸ್ತಾನೆ. ಹಾಗಾಗಿ ಹೋಗು ಋತುಪರ್ಣನ ಬೆಳಿಗ್ಗೆ ಅಕ್ಷವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ. ಇಷ್ಟು ಮುಂದಿನ ದಾರಿ, ಶೋಕವನ್ನು ಬಿಡು, ಶೋಕ ಪಡಬೇಡ, ಎಲ್ಲ ಪಡ್ಕೊಳ್ತೀನಿ. ದಮಯಂತಿ, ನಿನ್ನ ಮಕ್ಕಳಾದ ಇಂದ್ರಸೇನ ಇಂದ್ರಸೇನೆಯರು, ನಿನ್ನ ರಾಜ್ಯ, ನಿನ್ನ ಪೂರ್ವ ವೈಭವ ಎಲ್ಲವೂ ಮಿಗಿಲಾಗಿ ಮೊದಲಿಗಿಂತ ಅಧಿಕವಾಗಿ ನಿನಗೆ ಬಂದೇ ಬರುತ್ತದೆ. ಈ ಬಟ್ಟೆ ನಿನಗಿರಲಿ, ಇಲ್ಲದಿದ್ದರೆ ನೀನು ಬಂದು ಪ್ರಯೋಜನ ಇದೆ ಅಂತ ಆಗ್ಬಿಡ್ಬೋದು. ಈ ಬಟ್ಟೆ ಇಟ್ಟುಕೋ, ಸ್ಮರಣೆ ಮಾಡು ನನ್ನನ್ನು. ನೀನು ಯಾವಾಗ ಸ್ಮರಣೆ ಮಾಡಿದ್ರೂ ನಿನ್ನ ಸಹಾಯಕ್ಕೆ ನಾನಿದ್ದೇನೆ, ನಿನ್ನ ಸೇವೆಗೆ ನಾನು ಉಪಸ್ಥಿತನಿದ್ದೇನೆ. ಆದರೆ ಇದು ವಿಶೇಷವಾಗಿ ಮರಳಿ ನಿನ್ನ ರೂಪವನ್ನು ಧಾರಣೆ ಮಾಡಲಿಕ್ಕಿರುವಂಥದ್ದು. ಹಾಗಾಗಿ ಮಾಡು ಇದನ್ನು, ಈ ವಸ್ತ್ರಯುಗಲವನ್ನು ಸ್ವೀಕಾರ ಮಾಡು ಎನ್ನುವುದಾಗಿ ಕರ್ಕೋಟಕ ನರನಿಗೆ ಹೇಳಿದನಂತೆ. ಇದೊಂದು ತುಂಬ ವಿಶೇಷವಾಗಿರುವಂಥದ್ದು ಈ ಸಂದರ್ಭ ಅಂತ ನೋಡಿ ಹೇಗೆ ಬರ್ತದೆ ಜೀವನದಲ್ಲಿ ಒಳಿತು ಅಂತ. ದೊಡ್ಡ ಪಾಠದಲ್ಲಿರುವಂಥದ್ದು ಕೆಡುಕು ಎಂದು ನಮಗೆ ಅನಿಸೋದೆಲ್ಲ ಕೆಡುಕಲ್ಲ, ಒಳಿತು ಅಂತ ನಮಗೆ ಅನಿಸೋದೆಲ್ಲ ಒಳಿತಲ್ಲ. ದ್ಯೂತ ಪಗಡೆ ಆಟ ಒಳಿತು ಅಂತ ಖುಷಿ ಮೇಲ್ನೋಟಕ್ಕೆ ಅನಿಸ್ಬೋದು, ತಾತ್ಕಾಲಿಕವಾಗಿ ಏನೋ ಒಂದು ಸಂಭ್ರಮವನ್ನು ಖುಷಿಯನ್ನು ಕೊಡ್ಬೋದು, ಆದರೆ ಅದು ನಳನಿಗೆ ತಂದುಕೊಟ್ಟಿದ್ದು ಎಲ್ಲ ಆಪತ್ತುಗಳ ಪರಂಪರೆಯನ್ನು. ಕರ್ಕೋಟಕನ ವಿಷ ನಳನಿಗೆ ಒಳಿತನ್ನು ಉಂಟು ಮಾಡಿತು. ಅದು ಮದ್ದು ಯಾಕೆ ಅಂದರೆ ಒಳಗೆ ಕಲಿ ಎಂಬ ರೋಗ ಸೇರಿಕೊಂಡಿದೆ, ಕಲಿ ಎಂಬ ಕ್ಲೇಶ ಒಳಗೆ ಸೇರಿಕೊಂಡಿದೆ. ನಳನ ಒಳಗೆ ಇದಾನ ಅವನು ಕಲಿ, ಆ ರೋಗಕ್ಕೆ ಈ ವಿಷ ಮದ್ದು ಅಂತ, ಈ ವಿಷ ಔಷಧ ಅಂತ. ಹಾಗಾಗಿ ನಾವು ಒಳ್ಳೇದು ಮಾಡಿ ನಮಗೆ ಕೆಟ್ಟದ್ದಾಯಿತು ಅಂತ ಅಂದ್ಕೊಳ್ಳೇಬಾರ್ದು. ನಾವು ಎಷ್ಟೋ ಬಾರಿ ನಾವು ಯಾರಿಗೆ ಒಳ್ಳೇದು ಮಾಡ್ತೇವೋ ಅವರು ನಮಗೆ ಏನೇ ಮಾಡಿದರು ದೇವರು ಒಳ್ಳೇದು ಮಾಡ್ತಾನೆ, ಅವನು ನೋಡಿರ್ತಾನಲ್ವ, ಅವನಿಗೆ ಗೊತ್ತಲ್ವಾ. ನಾವು ಯಾರಿಗೆ ಒಳ್ಳೇದು ಮಾಡಿದ್ದೇವೋ ಅಲ್ಲಿಂದ ಯಾಕೆ ನಿರೀಕ್ಷೆ ಮಾಡೋದು, ನಮಗೆ ತಿರುಗಿ ಒಳ್ಳೇದಾಗಬೇಕು ಅಂತ. ಪ್ರತ್ಯುಪಕಾರವನ್ನು ಬಯಸಬಾರ್ದು, ಪ್ರತ್ಯುಪಕಾರವನ್ನು ಬಯಸಬಾರ್ದು. ಅವನಿಗೆ ಗೊತ್ತು, ಸರ್ವಾಂತರ್ಯಾಮಿಗೆ ಸರ್ವೇಶ್ವರನಿಗೆ ಗೊತ್ತು ನಾವೇನು ಒಳ್ಳೇದು ಮಾಡಿದ್ದೇವೆ ಅಂತ. ಹಾಗಾಗಿ ಅವನು ಪ್ರತಿಯಾಗಿ ನಮಗೆ ಒಳ್ಳೆಯದನ್ನು ಮಾಡದೇ ಇರೋದಿಲ್ಲ, ಅವನ ಲೆಕ್ಕ ತಪ್ಪಾಗೋದಿಲ್ಲ. ಅವನ ಪುಸ್ತಕದಲ್ಲಿ ಸರಿಯಾಗಿ ಬರ್ಕೊಂಡಿರ್ತಾನೆ, ಅದು ಅಚ್ಚಳಿಯದ ಅಕ್ಷರಗಳು, ಶಾಶ್ವತವಾದ ಅಕ್ಷರಗಳು. ಆ ಅಕ್ಷರಗಳಲ್ಲಿ ನಾವು ಮಾಡಿದ ಶುಭಗಳು ಉಲ್ಲಿಖಿತವಾಗ್ತವೆ. ಹಾಗಾಗಿ ಮತ್ತೆ ನಮಗೆ ಶುಭ ಮರಳಿ ಬರೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಮೇಲ್ನೋಟಕ್ಕೆ ಯಾವುದು ಅಶುಭ ಅಂತ ಅನ್ನಿಸ್ತದೆಯೋ ಅದು ಅಶುಭ ಅಲ್ಲ ಅಂತ ಅನ್ನುವಂಥದ್ದು. ಮತ್ತು ನಾವು ಮಾಡಿದ ಉಪಕಾರಗಳು ನಮ್ಮ ಕೈ ಹಿಡಿದೇ ಇರೋದಿಲ್ಲ ಅಂತ, ನಮ್ಮ ಕೈ ಹಿಡಿತವೆ ಅಂತ ಅನ್ನೋದಿನ್ನುವಂಥದ್ದು. ಕೊನೆಯದು ಬಹಳ ಸ್ವಾರಸ್ಯವಾದ ಏನಂದರೆ ಇನ್ನೊಂದು ಅಂಶ, ಎಷ್ಟೋ ಬಾರಿ ನಾವು ನಾವಾಗಿ ಕಾರ್ಯಸಾಧನೆ ಮಾಡೋಕ್ಕಾಗೋದೇ ಇಲ್ಲ, ನಾವು ಇನ್ನೇನು ಆಗಿ ಕಾರ್ಯಸಾಧನೆ ಮಾಡಬೇಕಾಗ್ತದೆ. ನಳನು ನಳನಾಗಿ ಮರಳಿ ತನ್ನದೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಳನು ಇನ್ನೇನೂ ಆಗಬೇಕು, ನಳನು ಬಾಹುಕನಾಗಬೇಕು, ರಾಜಾದಿ ರಾಜನು ಯಾರದ್ದು ಆಳಾಗಬೇಕು, ಚಕ್ರವರ್ತಿನ ಯಾರದ್ದು ಮನೆಯ ಸೈರಿಂದ್ರಿ ಆಗಬೇಕು. ಆಗಲಿಕ್ಕೆ ತಯಾರಿದ್ದರೆ ಮತ್ತೆ ಒಳ್ಳೆಯದಾಗ್ತದೆ. ಇಲ್ಲ ನಾನು ಹೀಗೆ ಅಂದರೆ ವಿಧಿ ಸೈರಿಸಂ ವಿಧಿ, ಸಹಿಸೋದಿಲ್ಲ ವಿಧಿ. ಯಾರು ಹೊಂದ್ಕೊಳ್ಳೋದಿಲ್ವೋ ಸಂದರ್ಭಕ್ಕೆ, ವಿಧಿ ತಂದುಕೊಡುವಂಥ ಸಂದರ್ಭಕ್ಕೆ ಯಾರು ಹೊಂದ್ಕೊಳ್ಳೋದಿಲ್ವೋ ನಾಶವಾಗ್ತಾನೋ ಅವನು. ಯಾರು ಹೊಂದ್ಕೊಳ್ತಾನೋ ಅವನು ಉದ್ಧಾರ ಆಗ್ತಾನೆ. ಆ ಜಿರಾಫೆಗಳನ್ನು ನೋಡಿ, ಅವು ಪರಿಸ್ಥಿತಿಗೆ ಹೊಂದ್ಕೊಂಡು ಯಾವುದೋ ಕಾಲದ ಕ್ಷಾಮದಲ್ಲಿ, ಎಷ್ಟೋ ಸಮಯದ ಕ್ಷಾಮದಲ್ಲಿ ಆ ಮರಗಿಡಗಳನ್ನು ಅವುಗಳನ್ನು ತಿನ್ನೋ ಸರಿ ಕುತ್ತಿಗೆ ಉದ್ದ ಮಾಡ್ಕೊಂಡು ಉದ್ದಾಗ್ತಾ ಬಂತು ಕುತ್ತಿಗೆ, ಅವುಗಳ ಪ್ರಯತ್ನದ ಫಲವಾಗಿ ಬದುಕಿದ್ವು. ಆದರೆ ಆ ಸಮಯದಲ್ಲಿ ಅದಕ್ಕಿಂತ ಹಿಂದೆ ಯಾವುದೋ ಕಾಲದ ಡೈನೋಸಾರಸ್ ನಾಶ ಆಗೋಯಿತು. ಯಾಕೆಂದರೆ ಬದಲಾದ ವಾತಾವರಣಕ್ಕೆ ಹೊಂದ್ಕೊಳ್ಳಿಲ್ಲ ಅದು. ವಾತಾವರಣಕ್ಕೆ ಸಂದರ್ಭಕ್ಕೆ ಯಾರು ಹೊಂದ್ಕೊಳ್ಳೋದಿಲ್ಲ ಅವನು ಬಾಳೋದಿಲ್ಲ, ಅವನು ನಾಶವಾಗ್ತಾನೆ ಅವನು. ಇಲ್ಲಿ ಇವರಿಬ್ಬರೂ ಕೂಡ ನಳನಾಗಲಿ ದಮಯಂತಿ ಆಗಲಿ ಎಲ್ಲ ಅಂದರೆ ಅಷ್ಟೆತ್ತರದಿಂದ ಅಂತಹ ಒಂದು ಸೇವಕತನದ ಕೆಲಸಕ್ಕೆ ಕೂಡ ಅವರು ಸಿದ್ಧರಾಗಿದ್ದಾರೆ ಅಂತ ಅದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ನಳನಂತೂ ರೂಪವೂ ಮಾಸಿ ಕುರೂಪಿಯಾಗಿ ತಮಾಷೆಗೆ ವಸ್ತುವಾಗ್ತಕ್ಕಂಥ ಒಂದು ರೂಪವನ್ನು ತಾಳಿ
ಇನ್ನು ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕಾಗಿದೆ. ಆದರೆ ಏನು ರೂಪ ಮಾತ್ರ ಮಾಸಿರ್ಬೋದು, ಒಳಗಿನ ಯಾವ ಚೈತನ್ಯವೂ ಅವನದ್ದು ಏನೂ ಆಗಿಲ್ಲ. ಅವನ ದಿವ್ಯವಾದ ದಿವ್ಯವಾಗಿರುವಂಥ ತೇಜಸ್ಸು, ಅವನು ವಿಚಿತ್ರವಾಗಿರ್ತಕ್ಕಂಥ ಸಾಮರ್ಥ್ಯಗಳು, ಅವನ ಅಶ್ವಹದ ಯಜ್ಞ, ಅವನಿಗೆ ಜಲ ಮತ್ತು ಅಗ್ನಿ ವಶ, ಇಂಥ ಅನೇಕ ಶಕ್ತಿಗಳು ಅವನಲ್ಲಿ ಈಗಲೂ ಇದ್ದೇ ಇದೆ, ಎಲ್ಲೂ ಹೋಗಿಲ್ಲ. ಹಾಗಾಗಿ ಮತ್ತೆ ಅವನು ತನ್ನ ಕಾರ್ಯವನ್ನು ಅಂದರೆ ಸಾಧನೆ ಮಾಡಿಕೊಂಡು ತನ್ನ ಪೂರ್ವಸ್ಥಿತಿಯನ್ನು ಪಡ್ಕೊಳ್ಳೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಪೂರ್ಣ ಪೂರ್ವಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಒಮ್ಮೆ ಈಗ ರೂಪಾಂತರವನ್ನು ನಳ ಹೊಂದಿರ್ತಾನೆ. ಆದರೂ ಕಷ್ಟವೇ, ಯಾಕೆಂದರೆ ಹೀಗಿರಬೇಕಲ್ಲ, ಇಂಥ ಸ್ಥಿತಿಯಲ್ಲಿ ಹೇಗಿರಬೇಕು, ಇಂಥ ವಿಕೃತ ರೂಪದಲ್ಲಿ ಯಾರದೋ ಮನೆಯ ತೊತ್ತಾಗಿ ರಾಜಾದಿರಾಜನ ಹೇಗೆ ಕಾಲ ಕಳೀಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತಾನೇ ಬಿಟ್ಟು ಬಂದ ದಮಯಂತಿಯ ಒಂದು ನೆನಪಿನಲ್ಲಿ, ದಮಯಂತಿ ಏನಾದಲೋ ಏನಾದರೂ ಇವನೇ ಹೊಣೆ ಅದಕ್ಕೆ. ಆ ಭಾವ ಪ್ರತಿಕ್ಷಣ ಇದೆ ಅವನ ಮನಸ್ಸಿನಲ್ಲಿ. ಕರ್ಕೋಟಕನ ವಿಷ ಒಳಗಿದೆ, ಕರಿಯನ್ನು ಸುಡ್ತಾ ಇದೆ. ಆದರೆ ತಾನು ದಮಯಂತಿಯನ್ನು ಬಿಟ್ಟು ಬಂದ ಆ ಒಂದು ನೋವು ನಳನನ್ನು ಕೂಡ ಪ್ರತಿಕ್ಷಣವನ್ನು ಕೂಡ ಸುಡ್ತಾ ಇದೆ. ಮುಂದೆ ನೋಡೋಣ ಏನಾಯಿತು. ಋತುಪರ್ಣದಲ್ಲಿ ಹೋಗಿ ದಾಸ್ಯವನ್ನು ಮಾಡಿದ ಅಥವಾ ಒಂದು ನೌಕರಿಯನ್ನು ಮಾಡಿದ ನಳ ಮರಳಿ ತನ್ನ ವೈಭವವನ್ನು ಪಡ್ಕೊಂಡನೆ, ಹೇಗೆ ಪಡ್ಕೊಂಡ, ಈ ಕಡೆಗೆ ದಮಯಂತಿಯ ಕಥೆ ಏನಾಯಿತು, ಅದೆಲ್ಲ ಇರಲಿ. ನಮ್ಮ ಮುಖ್ಯ ವಸ್ತು ಕಲಿ ನಿಗ್ರಹ. ಈ ಕಥೆಯ ಉದ್ದೇಶವೇ ಅದು. ಕಲಿ ನಿಗ್ರಹ ಹೇಗಾಯಿತು, ಕಲಿ ವಿಷವನ್ನು ಆ ವಿಷದ ಪ್ರಭಾವವನ್ನು ಕಲಿ ಹೇಗೆ ಸ್ವೀಕಾರ ಮಾಡ್ತಾನೆ, ಕಲಿಯ ಉತ್ತರ ಏನು ಈ ವಿಷಕ್ಕೆ, ಅದನ್ನು ಮುಂದೆ ಬರುವ ದಿನಗಳಲ್ಲಿ ಗಮನಿಸೋಣ. ಇದೀಗ ಇಡೀ ಪ್ರವಚನವನ್ನು ಕೃಷ್ಣಚರಣದಲ್ಲಿ ಸಮರ್ಪಣೆ ಮಾಡೋಣ. ನರನಾಗಲಿ ದಮಯಂತಿಯಾಗಲಿ ಅಲ್ಲಿಯೇ ಸಮರ್ಪಿತವಾದವರವರು. ಈ ಕಥನವನ್ನು ಕೂಡ ಕೃಷ್ಣಚರಣದಲ್ಲಿ ಸಮರ್ಪಣೆ ಮಾಡೋಣ. ನಾವೆಲ್ಲ ನಿನ್ನ ವಸ್ತು ನಿನಗೆ, ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಭಾವದಲ್ಲಿ ಕೊಂಚ ಹೊತ್ತು ಸ್ತಬ್ಧವಾಗಿ ದುಬಳಿಕ ನಮ್ಮ ಮುಂದಿನ ಕಾರ್ಯಗಳಿಗೆ ತೆರಳೋಣ. ವಸ್ತು ಗೋವಿಂದ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ತುಭ್ಯಮೇವ ಸಮರ್ಪಯೇ. ತುಭ್ಯಮೇವ